ನಮಸ್ಕಾರ. ಯುವ ಸಬಲೀಕರಣ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಯುವ ಸಬಲೀಕರಣ, ಯುವಕರು ಅಂದಿದ ತಕ್ಷಣ ನಮಗೆ ಸ್ವಾಮಿ ವಿವೇಕಾನಂದರು. ಮೊದಲಿಗೆ ತಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ 158ನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನ ತಿಳಿಸಿದ ವಿವೇಕಾನಂದರ ಜನ್ಮದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವಂತಹ ಯುವ ಸಬಲೀಕರಣ ಕಾರ್ಯಕ್ರಮವನ್ನು ಇದೀಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಿಎಸ್ ಯಡಿಯೂರಪ್ಪನವರು ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರಣೆಯನ್ನ ತಮಗೋಸ್ಕರ ನೀಡಿದ್ದಾರೆ. ಯುವ ಸಬಲೀಕರಣದ ಕುರಿತಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಭವ್ಯ ಭಾರತದ ಕನಸನ್ನು ಕಂಡಿದ್ದ ಸ್ವಾಮಿ ವಿವೇಕಾನಂದರು ಯುವ ಜನತೆ ಹಾಗೂ ಶಿಕ್ಷಣದ ಬಗ್ಗೆ ವಿಶಿಷ್ಟ ನಿಲುವನ್ನು ಹೊಂದಿದ್ರು. ಮನುಷ್ಯನ ವ್ಯಕ್ತಿತ್ವ ವಿಕಾಸಕ್ಕೆ ಶಿಕ್ಷಣ ಮಹತ್ವದ ಪಾತ್ರ ವಹಿಸುತ್ತದೆ ಅಂತ ನಂಬಿದ್ರು. ನಾನಿಲ್ಲಿರುವಂತಹ ವಿದ್ಯಾರ್ಥಿನಿಯಲ್ಲಿ ಕೇಳ್ತೇನೆ, ಹಳ್ಳಿಯಿಂದ ಬೆಂಗಳೂರುವರೆಗೆ ಶಿಕ್ಷಣಕ್ಕೆ ಎಲ್ಲ ರೀತಿಯ ಸವಲತ್ತನ್ನು ಒದಗಿಸ್ಕೊಟ್ಟಿದ್ದೇವೆ. ನೀವು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ನೀವು ಉದ್ಯೋಗ ಸಿಕ್ಕ ಮೇಲೆ ಆ ಸಾಲವನ್ನು ತೀರಿಸಬಹುದು. ಯುವಕರ ಮೇಲಿರುವಂತಹ ನಂಬಿಕೆ ವಿಶ್ವಾಸವನ್ನ ಉಳಿಸ್ಕೊಂಡು ಮುಂದೋಗಬೇಕಾಗಿದೆ. ಯುವ ಜನರು ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು, ಅವರ ಜೀವನ ರೂಪಿಸ್ಕೊಳ್ಬೇಕು. ಯುವ ಸಬಲೀಕರಣ ಕೌಶಲ್ಯಾಭಿವೃದ್ಧಿ ತರಬೇತಿಗಳು ಫಿಟ್ ಇಂಡಿಯಾ ಅಭಿಯಾನದಡಿ ಕ್ರೀಡೆಗಳಿಗೆ ಪ್ರೋತ್ಸಾಹ ಅರಿವಿನ ದಾರಿಯಂತ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಚಂದನ ವಾಹಿನಿಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮದ ಹಲವು ಯೋಜನೆಗಳಂತ ನಿಮ್ಮತ್ರ ತಲುಪಿಸುವಂತಹ ಪ್ರಯತ್ನವನ್ನ ನಾವು ನಡೆಸ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಸ್ಟುಡಿಯೋನಲ್ಲಿ ಇಬ್ರು ಮುಖ್ಯ ಅತಿಥಿಗಳಿದ್ದಾರೆ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ನಮ್ಮೊಟ್ಟಿಗಿದ್ದಾರೆ ಅನಿರುದ್ಧ್ ಶ್ರವಣ್ ಅವರು, ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಯನ್ನ ಬರಮಾಡಿಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗಿದ್ದಾರೆ ಎಸ್ಎಂ ಶಿವಪ್ರಸಾದ್ ಅವರು, ನಿರ್ದೇಶಕರು ಉನ್ನತ ಶಿಕ್ಷಣ ಅಕಾಡೆಮಿ ಧಾರವಾಡ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ತಮ್ಮಿಬ್ಬರಿಗೂ ಕೂಡ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನ ತಿಳಿಸಿದ ಕಾರ್ಯಕ್ರಮವನ್ನ ನಿಮ್ಮಿಂದ ಪ್ರಾರಂಭ ಮಾಡೋಣ. ಆದರೆ ಅದಕ್ಕೂ ಮುನ್ನ ಸನ್ಮಾನ್ಯ ಡಿಸಿಎಂ ಆಗಿರುವಂತಹ ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರು ಯುವ ಸಬಲೀಕರಣದ ಬಗ್ಗೆ ಒಂದು ಕ್ಲಿಪಿಂಗ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಕಾರ್ಯಕ್ರಮವನ್ನ ನಾವೀಗ ಪ್ರಾರಂಭ ಮಾಡೋಣ. ನಮಸ್ಕಾರ. ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ನಮ್ಮೆಲ್ಲರಿಗೂ ಪ್ರೇರೇಪಣೆ. ಸ್ವಾಮಿ ವಿವೇಕಾನಂದರು ಅಂದಿದ ತಕ್ಷಣ ಯುವಕರು ನೆನಪಾಗುತ್ತೆ. ಹಾಗಾಗಿ ಅವರ ಜಯಂತಿಯನ್ನು ರಾಷ್ಟ್ರೀಯ ಯುವಕರ ದಿನಾಚರಣೆಯಾಗಿ ನಾವು ಅವ್ರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದಲ್ಲಿ, ಕರ್ನಾಟಕ ನಾಡಿನಲ್ಲಿ ಪೂಜ್ಯ ಸ್ವಾಮಿ ವಿವೇಕಾನಂದರ ಗೌರವಾರ್ಥ ಯುವಕರಿಗೆ ಸಬಲೀಕರಣ ಮಾಡೋಕ್ಕೋಸ್ಕರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ದಾರಿಯಲ್ಲಿ 12ನೇ ತಾರೀಕು ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನೆಯನ್ನು ಮಾಡಿದ ಈ ಕಾರ್ಯಕ್ರಮದಲ್ಲಿ ನಾವು ಯುವಕರಿಗೆ ಈಗಿರುವಂಥ ಕಾರ್ಯಕ್ರಮ ಜೊತೆ ಜೊತೆಯಲ್ಲೇ ಆ ಎಲ್ಲ ಮಾಹಿತಿಗಳನ್ನು ಯುವಕರಿಗೆ ತಲುಪಿಸಬೇಕು. ಯಾವ ರೀತಿ ಕೌನ್ಸಿಲಿಂಗ್, ಏನೇನು ಅವಕಾಶಗಳಿದೆ, ಏನನ್ನು ಓದಿದ್ರೆ ಏನಾಗುತ್ತೆ, ಯಾವ ರೀತಿ ನಮ್ಮ ಭವಿಷ್ಯನ ರೂಪಿಸ್ಕೋಬೋದು ಅನ್ನೋಂಥ ತಿಳುವಳಿಕೆ ಮತ್ತು ಮನವರಿಕೆಯನ್ನು ಹೈಸ್ಕೂಲ್ನಿಂದಲೇ ನಾವು ಮಾಡುವಂಥದ್ದಾಗುತ್ತೆ. ಅಲ್ಲಿ ಸೂಕ್ತವಾದಂಥ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸಾಕಷ್ಟು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ನಾವು ಪ್ರತಿಯೊಂದು ಶಾಲೆನೂ ಯುವಕರ ಸಬಲೀಕರಣ ಕೇಂದ್ರವಾಗಿ ನಿರ್ಮಾಣ ಮಾಡಿ ಅಲ್ಲಿ ಭಾಳ ಪರಿಣಾಮಕಾರಿಯಾಗಿ ಕೆಲಸ ನಡೆಯುವಂಥ ದಾರಿನಲ್ಲಿ ನಾವು ಮಾಡ್ತೀವಿ. ಆ ಮೂಲಕ ಈ ನಾಡಿನಲ್ಲಿ ಯಾವ ರೀತಿ ಕೌಶಲ್ಯತೆಯನ್ನು ಪಡಿಬೇಕು, ಯಾವ ರೀತಿ ಶಿಕ್ಷಣವನ್ನು ಪಡಿಬೇಕು, ಈ ಕೌಶಲ್ಯ ಮತ್ತು ಶಿಕ್ಷಣವನ್ನು ವಿವಿಧ ನಿಗಮದಿಂದ ಇರುವಂಥ ಅನುಕೂಲತೆಗಳನ್ನು ಅವರಿಗೆ ತಲುಪ
ಯಾವ ಅನುಕೂಲತೆಯನ್ನು ತಲುಪಿ ಸಾಲಲ್ಲ ಅಂತವ್ರಿಗೆ ಇನ್ನು ಎಜುಕೇಷನ್ ಲೋನ್ಗಳನ್ನು ನಮ್ಮ ಏನು ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ ಇರುವಂಥ ಅನುಕೂಲತೆಗಳನ್ನು ಸಹ ಅವರಿಗೆ ಕೊಡಿಸಿ ಅವರು ಯಾವುದೇ ರೀತಿಯಾದಂಥ ಅಭ್ಯಾಸವನ್ನು ಮಾಡಲಿಕ್ಕೆ ಪೂರಕವಾದಂಥ ಸಾಲ ಸೌಲಭ್ಯಗಳನ್ನು ಒದಗಿಸಿ ಅವರು ಉದ್ಯಾಭ್ಯಾಸವನ್ನು ಪಡೀಲಿಕ್ಕೆ ಮಾಡ್ತೀವಿ. ಆದ ನಂತರ ಉದ್ಯೋಗ ಏನೇ ಮಾಡಿದರೂ ಕಡೆಗೆ ಬೇಕಾಗಿರೋದು ಉದ್ಯೋಗ. ಈ ಉದ್ಯೋಗವನ್ನು ಪಡೀಲಿಕ್ಕೆ ಬೇಕಾಗಿರುವ ತರಬೇತಿ, ನಾಯಕತ್ವ ಗುಣ, ಇನ್ನೊಂದು ಮತ್ತೊಂದು ಕೌಶಲ್ಯತೆಗಳು ಎಲ್ಲವನ್ನು ಕೊಟ್ಟು ಅವ್ರಿಗೆ ಎಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಅವ್ರು ಕಲಿಯೋ ಸಂದರ್ಭದಲ್ಲೇ ಅವ್ರಿಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಆ ಕಂಪ್ನಿಗಳು ಏನೇನು ಬಯಸುತ್ತೆ, ಯಾವ ರೀತಿ ತರಬೇತಿಯನ್ನು ಬಯಸುತ್ತೆ, ಯಾವ ರೀತಿ ಅರ್ಹತೆಯನ್ನು ಬಯಸುತ್ತಾರೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಆ ಕಂಪ್ನಿಗಳಲ್ಲೂ ಇಂಟರ್ನ್ಶಿಪ್, ಪ್ರಾಜೆಕ್ಟ್, ಅಪ್ರೆಂಟಿಶಿಪ್ ಎಲ್ಲ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಆ ಕಂಪ್ನಿಗಳು ಮತ್ತು ಫಲಾನುಭವಿಗಳನ್ನು ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ಸೇರೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವ್ರಿಗೆ ಉದ್ಯೋಗ ಸಿಗೋ ರೀತಿಯಲ್ಲಿ ಮಾಡಿಸಿ ಉದ್ಯೋಗವನ್ನು ಕೊಡಿಸುವಂಥದ್ದು ಮಾಡಿ ಆ ತದನಂತರ ಎಷ್ಟೋ ಜನ ಉದ್ಯೋಗ ನಿರ್ಮಾಪಕರಾಗಲಿಕ್ಕೆ ಬರ ಜಾಬ್ ಕ್ರಿಯೇಟರ್ಸ್ ಆಗೋಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆ ಆಂಟರ್ಪ್ರಿನರ್ಶಿಪ್ನ ಕೊಟ್ಟು ಈ ರೀತಿ ಸಮಗ್ರವಾಗಿ ಎಲ್ಲ ವಿಚಾರವನ್ನು ಒಬ್ಬ ಯುವಕನಿಗೆ ಅವಶ್ಯಕತೆ ಇರುವಂಥದ್ದನ್ನೆಲ್ಲ ಅವನಿಗೆ ಕೊಟ್ಟು ಅವನಿಗೆ ಉತ್ತಮ ಭವಿಷ್ಯನ ಕೊಟ್ಟು ಅವನ ಉತ್ತಮ ಭವಿಷ್ಯದ ಮೂಲಕ ಉತ್ತಮ ಭವಿಷ್ಯ ದೇಶಕ್ಕೆ ಸಿಗುವಂಥದ್ದಾಗುತ್ತೆ. ಇವ್ರ ಭವಿಷ್ಯ ಚೆನ್ನಾಗಿದೆ, ದೇಶದ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋಂಥ ಒಂದು ವಿಚಾರವನ್ನು ನಮಗೆಲ್ಲ ಗೊತ್ತಿರುವಂಥದ್ದು. ಅದಕ್ಕಾಗಿ ಅವರ ಸಬಲೀಕರಣ ದೇಶದ ಸಬಲೀಕರಣ ಆಗುತ್ತೆ. ಇವೆಲ್ಲವನ್ನು ಸಮಗ್ರವಾಗಿ ನಮ್ಮ ಸರ್ಕಾರದಲ್ಲಿ ಮಾಡ್ತಿದ್ದೀವಿ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿ ಯುವಕರಿಗೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ವಿಷಯದಲ್ಲೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ನನ್ನ ಅವ್ರ ವಿಶ್ವಾಸನ ಕೊಟ್ಟು ನಾವು ಸರ್ಕಾರ ಜವಾಬ್ದಾರಿಯುತವಾಗಿ ಕಾರ್ಯವನ್ನು ನಿರ್ವಹಿಸ್ತೀವಿ. ನಮಸ್ಕಾರ. ಇದಾಗಿತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಸಿಎನ್ ಅಶ್ವಥ್ ನಾರಾಯಣ ಅವರ ಮಾತುಗಳು ಯುವ ಸಬಲೀಕರಣದ ಬಗ್ಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯುವ ಸಬಲೀಕರಣದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಮಾತುಕತೆಯನ್ನ ಪ್ರಾರಂಭಿಸೋಣ. ಸರ್, ಮೊದಲಿಗೆ ಯುವ ಸಬಲೀಕರಣ ಅಂದ್ರೇನು? ಯುವ ಸಬಲೀಕರಣ ಅಂದ್ರೆ ನಾವು ಒಬ್ಬ ವಿಶೇಷವಾಗಿ ಒಬ್ಬ ವಿದ್ಯಾರ್ಥಿಯ ದೃಷ್ಟಿಕೋನದಲ್ಲಿ ನೋಡಿದರೆ ಅವರು ಮಾನಸಿಕವಾಗಿ ಅವರ ಧೈರ್ಯ ಇರಬೇಕು, ಅವರಿಗೆ ಮಾನಸಿಕವಾಗಿ ಒಂದಷ್ಟು ಆತ್ಮವಿಶ್ವಾಸ ಇರಬೇಕು, ಅವರ ಕನಸುಗಳ ಮೇಲೆ ಅವರಿಗೆ ಒಂದಷ್ಟು ಗುರಿಯನ್ನು ಇರಬೇಕು, ಅದರ ಜೊತೆಗೆ ಅವರು ಶೈಕ್ಷಣಿಕವಾಗಿ ಅವರಿಗೆ ಒಂದಷ್ಟು ಸೌಲಭ್ಯಗಳನ್ನು ಅವರ ಹತ್ತಿರವಾಗಿ ತರಬೇಕು, ಇದನ್ನು ಅವರು ಉಪಯೋಗಿಸಿ ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಅವರು ಒಬ್ಬ ವ್ಯಕ್ತಿಯಾಗಿ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ನನಗೆ ಅನಿಸುತ್ತೆ. ಸೊ ಸಬಲೀಕರಣ ಅಂದರೆ ಇವೆಲ್ಲವನ್ನು ನಾವು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಒಂದು ಇನ್ ಅ ಕ್ಯಾಪ್ಸ್ಯೂಲ್ ಒಂದು ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ನನಗೆ ಅನಿಸುತ್ತೆ. ಶಿವಪ್ರಸಾದ್, ನೀವೇನು ಹೇಳ್ತೀರಾ? ಇದೊಂದು ಅದ್ಭುತವಾದ ಕಾರ್ಯಕ್ರಮ ಸರ್ಕಾರ ಮಾಡಿದ್ದು ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ನಮಗೆ ಈ ಡೆಮೋಗ್ರಾಫಿಯಲ್ಲಿ ಈಗ 65% ಶೇಕಡ ಜನ ಭಾರತದ ಜನ 35 ವರ್ಷದ ಒಳಗಿದ್ದಾರೆ. ಅಂದರೆ ಅಲ್ಲಿ ತುಂಬ ಎನರ್ಜಿ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ, ಅದೆಲ್ಲ ತುಂಬ ಅದ್ಭುತವಾಗಿರೋದ್ರಿಂದ ಅದನ್ನೆಲ್ಲ ಚಾನಲೈಸ್ ಮಾಡದಿದ್ರೆ ಅದು ವೇಸ್ಟ್ ಆಗುತ್ತೋ ಅಥವಾ ಇನ್ನೂ ಏನು ಕೆಟ್ಟ ಹಾದಿಗೆ ಹೋಗುತ್ತೋ ಅನ್ನೋ ಉದ್ದೇಶ ಇರೋದ್ರಿಂದ ಇದನ್ನು ನಾವು ತುಂಬ ಚೆನ್ನಾಗಿ ಚಾನಲೈಸ್ ಮಾಡಿದರೆ ಆ ಮಕ್ಕಳು ಏನು ಕೇಪಬಲ್ ಇರ್ತಾರೋ ಅದನ್ನು ಅಚೀವ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡೋದಕ್ಕೆ ನಾನು ಸಬಲೀಕರಣ ಅಂತ ತಿಳ್ಕೊಳ್ತೀನಿ. ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಗುಡ್ ಇನಿಷಿಯೇಟಿವ್ ಬೈ ದಿ ಗವರ್ಮೆಂಟ್. ಸರ್, ಇವಾಗ ಎಜುಕೇಷನ್ ಅಂತ ತಗೊಂಡ್ರೆ ಇವಾಗ ಯುವ ಸಬಲೀಕರಣ ಅವರು ಯಾವಾಗಿಂದ ಪ್ರಾರಂಭ ಮಾಡಬೇಕು? ಫಾರ್ ಎಕ್ಸಾಂಪಲ್, ಒಬ್ಬರು ವಿದ್ಯಾರ್ಥಿ ಜೀವನದ ಪಾಯಿಂಟ್ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಥವಾ SSLC ಅಂತ ಹೇಳ್ಬೋದು. ಯುವ ಸಬಲೀಕರಣ ಯಾವ ಯುವಕರ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ? ಮೊದಲಿಗೆ ಯಾವ ಆಯಾಮದಿಂದ ಪ್ರಾರಂಭವಾಗುತ್ತೆ? ಬಹುಶಃ ಯುವ ಸಬಲೀಕರಣ ನಾವು ಬರೀ ಶೈಕ್ಷಣಿಕ ಒಂದು ಮಾನದಂಡದಲ್ಲೇ ನೋಡೋಕ್ಕಾಗೋದಿಲ್ಲ, ನಾವು ಮನೆ ಮಟ್ಟದಲ್ಲೂ ನೋಡಬೇಕಾಗತ್ತೆ. ಮನೆಯಲ್ಲಿ ತಂದೆ ತಾಯಿಗಳು ಅವರ ಮಕ್ಕಳ ಜೊತೆಗೆ ಯಾವ ರೀತಿ ವ್ಯವಹಾರ ನಡೆಸ್ತಾರೆ ಅದರಿಂದ ಪ್ರಾರಂಭ ಮಾಡಿ ನೆಕ್ಸ್ಟ್ ಹಂತ ಆಫ್ ಕೋರ್ಸ್ ನಮ್ಮ 10th ಕ್ಲಾಸಲ್ಲಿ, ಆಮೇಲೆ PUC ಮುಗಿಸಿದ ಮೇಲೆ ಡಿಗ್ರಿನಲ್ಲಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆರ್ ಕರಿಯರ್ ಲಾಂಚ್ ಆಗುವಷ್ಟು ಒಂದು ಸ್ಟೇಜ್ಗೆ ಹೋಗಿದ ಮೇಲೆ ಈ ಹಂತಗಳಲ್ಲಿ ನಾವು ಬಹುಶಃ ಅವರಿಗೆ ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಕ್ರಾಸ್ ರೋಡ್ಸ್ ಅನ್ನು ಅವರು ರೀಚ್ ಆಗ್ತಾರೆ. ಸರ್, ಯುವ ಸಬಲೀಕರಣದ ಈ ಉಪಯೋಗಗಳನ್ನು ಯಾವ ವಿದ್ಯಾರ್ಥಿಗಳು ಪಡ್ಕೊಬಹುದು ಮತ್ತು ಹೇಗೆ? ಈಗ ನಮ್ಮ ಯುವ ಸಬಲೀಕರಣ ಕೇಂದ್ರಗಳೇನು ನಾವು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ತೆರಿತಾ ಇದ್ದೀವಿ, ಅದರಲ್ಲಿ ಈ ಎಲ್ಲ ಹಂತಗಳಲ್ಲಿರುವ ವಿದ್ಯಾರ್ಥಿಗಳು ಅದರ ಸೌಲಭ್ಯವನ್ನು ಪಡೆಯಬಹುದು. ಪ್ರತಿ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಂದರೆ
ಹೈಸ್ಕೂಲಲ್ಲಿ, ಆಮೇಲೆ ಪಿ ಯು ಸಿಯಲ್ಲಿ, ನಂತರ ಡಿಗ್ರಿಯಲ್ಲಿ, ಎಲ್ಲ ಕಡೆ ನಾವು ಪ್ರತಿ ಸಂಸ್ಥೆಯಲ್ಲಿ ಒಬ್ಬೊಬ್ಬರನ್ನು ನಾವು ನೇಮಿಸಿ ಅವರಿಗೆ ಇದರ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ನೀಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಇವರುಗಳಲ್ಲೆಲ್ಲ ನಾವು ಈ ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಒಂದಷ್ಟು ಅವರಿಗೆ ಬಹುಶಃ ಮಾಹಿತಿಯನ್ನು ನೀಡೋದು, ಆಮೇಲೆ ಅವರಿಗೆ ಬೇರೆ ಬೇರೆ ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡಿ ಅವರಿಗೆ ಸಬಲರನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಂದ್ರೆ ಇದು ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟಿರೋದು ಅಥವಾ ಹೇಗೆ? ಸರ್ಕಾರಿ ಕಾಲೇಜುಗಳಲ್ಲೇ ಅಲ್ಲ, ಯಾವುದೇ ಒಂದು ವಿದ್ಯಾರ್ಥಿ ಇರಬಹುದು, ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಅವರು ಇರಬೇಕಂತ ಏನೂ ಇಲ್ಲ. ಬಟ್ ಅವರು ಮುಖ್ಯವಾಗಿ ನಾವು ಈ ಯುವ ಜನತೆಗೆ, ಅಂದರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿವಿಧ ಹಂತಗಳಲ್ಲಿ ಇರುವ ಜನತೆಗೆ ನಾವು ಫೋಕಸ್ ಮಾಡ್ತೀವಿ. ಮೊದಲನೇದಾಗಿ 15 ವರ್ಷದಿಂದ 30 ವರ್ಷದ ತನಕ ಎಲ್ಲ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಏನೇನು ಗೈಡೆನ್ಸ್ ಬೇಕೋ, ಅವ್ರಿಗೆ ಏನೇನು ಟ್ರೈನಿಂಗ್ ಬೇಕೋ ಅದನ್ನೆಲ್ಲ ಕೊಡೋದು ಒಂದು ವ್ಯವಸ್ಥೆ ಅಂತ ಕಾಣುತ್ತೆ. ಈ ಗೈಡೆನ್ಸ್ ಯಾವೆಲ್ಲ ಕಾನ್ಸೆಪ್ಟ್ಸ್ ನ ಟಚ್ ಮಾಡುತ್ತೆ ಸರ್? ಹಾಗಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೊ ಎಲ್ಲ ಆಯಾಮಗಳನ್ನ ಕೂಡ ವಿದ್ಯಾರ್ಥಿಗಳು ಚೂಸ್ ಮಾಡ್ಕೊಳ್ತಾ ಇರ್ತಾರೆ, ಇದರಲ್ಲಿ ಏನು ಸ್ಪೆಸಿಫಿಕ್ ಅನ್ನೋದು ಯಾವುದು ಇಲ್ಲ? ನನಗನ್ಸಂಗೆ ಮೊದಲಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅವರು ಅವರ ಕೇಪಬಿಲಿಟಿ ಏನಿದೆ ಅವರಿಗೆ ಒಂದು, ನನಗೆ ಯಾವಾಗಲೂ ಅನಿಸುತ್ತೆ ನಮ್ಮ ಮಕ್ಕಳು ದೊಡ್ಡದಾಗಿ ಡ್ರೀಮ್ ಮಾಡಬೇಕು ಅಂತ ನನಗನ್ಸುತ್ತೆ. ಅದು ಡ್ರೀಮ್ ಮಾಡೋದೇ ಕೇಪಬಿಲಿಟಿ ಅವರಿಗೆ ಫಸ್ಟ್ ನಾವು ಮುಂಚೆ ಕೊಡಬೇಕಾಗುತ್ತೆ. ಆ ಡ್ರೀಮ್ ಮಾಡೋಕ್ಕೊಂದು ಕೇಪಬಿಲಿಟಿ ಬಂದಮೇಲೆ ಅವರು ಅವ್ರಿಗೇನು ಇಂಟ್ರೆಸ್ಟ್ ಅನ್ನೋದನ್ನು ಒಂದು ಐಡೆಂಟಿಫೈ ಮಾಡಬೇಕಾಗುತ್ತೆ. ಈಗ ಸಮಾಜದಲ್ಲಿ ಆ ಥರ ಆಗ್ತಾಯಿಲ್ಲ. ಈ ಮಾರ್ಕ್ಸ್ ಮೇಲೋ ಅಥವಾ ಸಮಾಜದ ಮೇಲೋ ಕೆರಿಯರ್ ಡಿಸೈಡ್ ಮಾಡ್ತಿದ್ದಾರೆ ಹೊರತು ನಮಗೇನು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೋಡೋಕೆ ಆಗ್ತಾಯಿಲ್ಲ. ಅದಕ್ಕೆ ಈ ಒಂದು ಆಪರ್ಚುನಿಟಿಯಿಂದ ನಾವು ಆ ಮಕ್ಕಳಿಗೆ ಆ ಒಂದು ಕೇಪಬಿಲಿಟಿ ಕೊಡೋದು, ಏನಂದರೆ ಸಬಲೀಕರಿಸೋದು, ಏನಂದರೆ ಅವರು ಒಂದು ದೊಡ್ಡ ಡ್ರೀಮನ್ನು ಕಾಣಬೇಕು ಅಂತ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಸಪೋರ್ಟ್ ಆಗಿ ಕೊಟ್ಟರೆ ಅವರು ಅವ್ರೇನು ಗೋಲ್ ರೀಚ್ ಮಾಡಬೇಕಂತ ಅದಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಇನ್ನು ಸರ್ಕಾರದಿಂದ ಅನುಷ್ಠಾನಗೊಂಡಿರುವಂತಹ ಯೋಜನೆಗಳ ಬಗ್ಗೆ ಕೆಲವು ವಿವರಗಳನ್ನು ನಾವು ತಿಳಿದುಕೊಳ್ಬಹುದಾ? ಖಂಡಿತ. ಈಗ ಮೊದಲನೇದಾಗಿ ಇನ್ ಟರ್ಮ್ಸ್ ಆಫ್ ಶೈಕ್ಷಣಿಕವಾಗಿ ನಾವು ನೋಡಿದರೆ ಎಲ್ಲ ಹಂತಗಳಲ್ಲಿ ಸರ್ಕಾರ ವಿವಿಧ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದೆ. ಹೈಯರ್ ಎಜುಕೇಷನಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ, ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ನಾವು ಫೀ ವೇವರ್ ಮಾಡ್ತಾ ಇದ್ದೀವಿ, ಅಂದರೆ ಯಾವುದೇ ಒಂದು ಶುಲ್ಕವನ್ನು ಪಡಿತಾ ಇಲ್ಲ. ಆಮೇಲೆ ಬೇರೆ ಬೇರೆ ಸ್ಕಾಲರ್ಶಿಪ್ಗಳನ್ನು ಕೂಡ ಇನ್ಸ್ಟಿಟ್ಯೂಟ್ ಮಾಡಿದೆ. ಇದರ ಜೊತೆಗೆ ಈಗ ಕೌಶಲ್ಯತೆ ಬಗ್ಗೆ ನಾವು ನೋಡಿದರೆ, ಒಂದು ವೇಳೆ ವಿದ್ಯಾರ್ಥಿಗಳು ಕೋರ್ಸಸ್ಗಳನ್ನು ಮಾಡಬೇಕು, ನಾನು ಇನ್ನೊಂದು ನನ್ನ ವಿದ್ಯಾಭ್ಯಾಸ ಜೊತೆಗೆ ನಾನು ಈ ಕೋರ್ಸ್ ಒಂದು ಟ್ಯಾಲಿಯನ್ನು ಮಾಡಿದ್ದಾಗಲಿ, ಅಥವಾ ನಾನು ಬೇರೆ ಏನಾದರೂ ಕಲ್ತ್ಕೊಂಡು ನನ್ನ ಪ್ರೊಫೈಲನ್ನು ಇಂಪ್ರೂವ್ ಮಾಡಬೇಕು ಅಂತ ಅನಿಸಿದ ಅನ್ನುವ ಇದು ಧ್ಯೇಯ ಇದ್ದರೆ ಅವ್ರಿಗೆ ಉಚಿತವಾಗಿ DDU GKY ಅಂತ ಒಂದು ಸ್ಕೀಮ್ ಇದೆ, ದೀನ್ ದಯಾಲ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ ಅಂತ ಗ್ರಾಮೀಣ ಭಾಗದಲ್ಲಿ, ಆ ಯೋಜನೆ ಮೂಲಕ ಅವರಿಗೆ ಉಚಿತವಾಗಿ ಅವ್ರಿಗೆ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಅರ್ಬನ್ ಏರಿಯಾಸಲ್ಲಿ, ಸಿಟೀಸ್ಗಳಲ್ಲಿ, ನಗರಗಳಲ್ಲಿ ಯಾರಿದ್ದಾರೆ ಅವರಿಗೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ಇದು ಕೂಡ ದೀನ್ ದಯಾಲ್ ಅಂತ್ಯೋದಯ ಯೋಜನಾ ಅಂತ ಹೆಸರಿದೆ ಇದಕ್ಕೆ. ಈ ಎರಡು ಯೋಜನೆಗಳ ಮೂಲಕ ಅವರು ಸ್ಕಿಲ್ಲಿಂಗ್ ಅನ್ನು, ಅಂದರೆ ಅವರೊಂದು ಕೌಶಲ್ಯತೆಯನ್ನು ಪಡೆಯಬಹುದು. ಸೊ ಆಲ್ರೆಡಿ ನಮ್ಮ ಪ್ರೊಫೆಸರ್ ಅವರು ಹೇಳಿದ ಹಾಗೆ ಮೊದಲನೇದಾಗಿ ಅವರಿಗೆ ಒಂದಷ್ಟು ಕೆಪ್ಯಾಸಿಟಿ ಟು ಡ್ರೀಮ್ ಇರಬೇಕು, ಅವ್ರಿಗೆ ಒಂದು ಕನಸಿರಬೇಕು, ಅದನ್ನು ನಾನು ಎಷ್ಟಾದರೂ ಶ್ರಮೆ ಪಟ್ಟು ನಾನು ಅದನ್ನು ಸಾಧಿಸ್ತೀನಿ ಅನ್ನೋಷ್ಟು ಛಲ ಇರಬೇಕು ಅವರಿಗೆ. ಅದೊಂದು ಇದ್ಮೇಲೆ ಆಫ್ಕೋರ್ಸ್ ಬೇರೆ ಎಲ್ಲ ಸರ್ಕಾರಿ ಯೋಜನೆಗಳಾಗಲಿ, ಲೋನ್ ಆಗಲಿ, ಬೇರೆ ಎಲ್ಲ ಆಗಲಿ ಸೌಲಭ್ಯಗಳು ಸುಮಾರಿವೆ, ಸರ್ಕಾರ ಸೇವೆಗಳು ಸುಮಾರು ಇವೆ. ಯುವ ಸಬಲೀಕರಣದ ಮುಖ್ಯ ಉದ್ದೇಶಗಳೇನು? ಅದೇ ನಾವು ಈಗ ಹೇಳಿದಾಗೆ ಆ ಮಗು ಏನು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಿದೆಯೋ ಅದನ್ನ ಅಂತ ಕಂಡುಹಿಡಿದ್ಬಿಟ್ಟು ಅದನ್ನ ಅಚೀವ್ ಮಾಡಿಸೋದು ಐ ಥಿಂಕ್ ಈಸ್ ದಿ ಮೇನ್ ಏಮ್ ಆಫ್ ದಿಸ್. ಅದನ್ನು ಆ ಸಿಸ್ಟಮ್ಮೇ ಕಂಡುಹಿಡಿಬೇಕು, ಅದನ್ನು ಸಿಸ್ಟಮಲ್ಲೇ ಕಂಡುಹಿಡಿದು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಅವರಿಗೆ ಅದನ್ನು ಅಚೀವ್ ಮಾಡೋದೇ ಸಬಲೀಕರಣ ಅಂತ ನನಗನ್ಸುತ್ತೆ. ಅನಿರುದ್ಧ್ ಸರ್, ಇದು ಕೇವಲ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಯೋಜನೆಗಳ ಕಾಲೇಜು ವಿದ್ಯಾರ್ಥಿಗಳೇ ಅಲ್ಲ,
ಎಲ್ಲ ಹಂತದಲ್ಲಿ ಫಾರ್ ಇನ್ಸ್ಟೆನ್ಸ್ ಉದಾಹರಣೆಗೆ ಹೇಳಬೇಕಾದ್ರೆ ಹತ್ತನೇ ಕ್ಲಾಸ್ ಮುಗಿಸಿ ಯಾರಾದರೂ ಸುಮಾರು ಜನರು ಹತ್ತನೇ ಕ್ಲಾಸ್ ಮುಗಿಸಿದ ನಂತರ ನಾನು ಯಾವ ಕೋರ್ಸ್ ಅನ್ನು ತೆಗೆದುಕೊಳ್ಬೇಕು, ನಾನು ಯಾವ ಕಾಲೇಜಲ್ಲಿ ಸೇರಬೇಕು, ನಾನು ಇಷ್ಟು ಮಾರ್ಕ್ಸ್ ನನಗೆ ಬಂದಿದೆ, ನನಗೆ ಇದರ ಮೇಲೆ ಆಸಕ್ತಿ ಇದೆ, ನಾನು ಇದನ್ನು ಮಾಡಬಹುದಾ, ನನಗೆ ಆಸಕ್ತಿ ಇದರಲ್ಲಿದೆ ಆದರೆ ನನಗೆ ಮಾರ್ಕ್ಸ್ ಇದರಲ್ಲಿ ಜಾಸ್ತಿ ಬಂದಿದೆ, ಈ ರೀತಿ ಸಮಸ್ಯೆಗಳನ್ನು ಸಹ ಬೇರೆ ಬೇರೆ ಹಂತಗಳಲ್ಲಿ ನಾವೇನೀಗ ಕ್ರಾಸ್ ರೋಡ್ಸ್ ಅಂತ ಅಂದ್ಕೊಳ್ತೀವಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ. ಹತ್ತನೇ ಕ್ಲಾಸ್ ವಿದ್ಯಾರ್ಥಿ ಬಂದು ನಾನು ಸೈನ್ಸ್ ತಗೊಳ್ಳೋದಾ, ಆರ್ಟ್ಸ್ ತಗೊಳ್ಳೋದಾ, ಅಥವಾ ನಾನು ಫೈನ್ ಆರ್ಟ್ಸ್ ತಗೊಳ್ಳೋದಾ, ಇದರ ಬಗ್ಗೆ ಒಂದು ವೇಳೆ ನಾನು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿಯೇ ಉತ್ತಮ ಸಂಸ್ಥೆಗೆ ಸೇರಬೇಕಾದ್ರೆ ನಾನು ಏನ್ ಮಾಡಬೇಕು? ಕೆಲವೊಂದು ಹುದ್ದೆಗಳು ಹೇಗಿರಂದ್ರೆ, ಈಗ ಎನ್ ಡಿ ಎ ಮಾಡ್ಬೇಕಂತ ತುಂಬಾ ಜನರಿಗೆ ಆಸೆ ಇರುತ್ತೆ, ನಾನು ಆರ್ಮಿಯಲ್ಲಿ ಆಫೀಸರ್ ಆಗಬೇಕು ಅಥವಾ ನಾನು ಏರ್ ಫೋರ್ಸ್ ಅಲ್ಲಿ ಸೇರ್ಬೇಕು, ನಾನು ನೇವಿಯಲ್ಲಿ ಹೋಗ್ಬೇಕು, ಆಸೆ ಇರುತ್ತೆ, ಬಟ್ ಮಾಹಿತಿ ಕೊರತೆ ಇರುತ್ತೆ. ಯಾವ ಸಮಯದಲ್ಲಿ ಅವರು ಆ ಕೋರ್ಸ್ಗೆ ಅವರು ಪ್ರಿಪರೇಷನ್ ಆಗಬೇಕು, ಹತ್ತನೇ ಕ್ಲಾಸ್ ನಂತರ ಮಾಡಬೇಕಾ, ಪಿ ಯು ಸಿ ನಂತರ ಮಾಡಬೇಕಾ, ಇಂಥವೆಲ್ಲ ಮಾಹಿತಿಗಳು ಬರೀ ಕಾಲೇಜ್ ಸೀಮಿತ ಆಗೋದಿಲ್ಲ, ಇದು ಹತ್ತನೇ ಕ್ಲಾಸ್ಗಿಂತ ಮುಂಚೆನೆ ಅಫ್ಕೋರ್ಸ್ ಮಾಡಿ ಬಹುಶಃ ಡಿಗ್ರಿವರೆಗೂ ವಿವಿಧ ಹಂತಗಳಲ್ಲಿ ನಾವು ಅವರಿಗೆ ಸಪೋರ್ಟ್ ನೀಡಬೇಕಾಗುತ್ತೆ. ಹಾಗೆ ಶಿವಪ್ರಸಾದ್ ಅವರೇ, ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಅಳುಕಿರುತ್ತೆ, ನಮ್ ಕೈಲಿ ಇದು ಸಾಧ್ಯವಾಗುತ್ತಾ ಇಲ್ವಾ, ಮತ್ತೆ ಈ ಸಿಟಿನಲ್ಲಿ ಓದಿರುವಂತ ವಿದ್ಯಾರ್ಥಿಗಳಿಗೆ ನಾವು ಕಾಂಪಿಟೇಟ್ ಮಾಡಬಹುದಾ, ಎಲ್ಲೋ ಒಂದ್ ಕಡೆ ಕಾಂಪಿಟೇಟ್ ಮಾಡುವಂತ ಕೆಪಾಸಿಟಿ ಅವ್ರಿಗಿದ್ರೂ ಕೂಡ ಹಿಂಜರಿತಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ನೀವೇನ್ ಹೇಳ್ತೀರಾ ಪ್ರೊಫೆಸರ್ ಆಗಿ? ಅದು ಬಹಳ ಮುಖ್ಯವಾದ ವಿಷಯ ನೀವು ಹೇಳಿದ್ರಿ. ನಿಜವಾದ ಟ್ಯಾಲೆಂಟ್, ನಿಜವಾದ ಎಂಥೂಸಿಯಾಸಮ್ ಇರೋದು ಗ್ರಾಮೀಣ ಜಾಗದಲ್ಲಿ ಅಂತ ನನಗನ್ಸುತ್ತೆ. ಆ ಪೊಟೆನ್ಷಿಯಲ್, ನಮ್ಮ ದೇಶದ ಪೊಟೆನ್ಷಿಯಲ್ ಇನ್ನೂ ನಾವು ಎಕ್ಸ್ಪ್ಲಾಯ್ಟ್ ಮಾಡೇ ಇಲ್ಲ. ಈಗ ಮೋಸ್ಟ್ ಈಗ ನಾವು ಹೆಚ್ಚು ಕಮ್ಮಿ ಎಲ್ಲ ಅಚೀವ್ ಮಾಡಿರೋದು ಈ ದೊಡ್ಡ ಸಿಟೀಸಿಂದನೇ ಬಂದಿದ್ದಾರೆ ಎಲ್ಲರೂ, ಬಟ್ ಈ ಹಳ್ಳಿಯಿಂದ ಬರೋದಿದೆಯಲ್ಲ ಅದು ಐ ಥಿಂಕ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಅದಕ್ಕೆ ಈ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಅಲ್ಲಿ ಒಂದು ಕೀಳರಿಮೆ ಇರುತ್ತೆ ಮಕ್ಕಳಲ್ಲಿ, ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಯಾಕಂದ್ರೆ ಅವ್ರು ಏನು ನೋಡಿರ್ತಾರೆ ಅಂದರೆ ಅಚೀವ್ ಮಾಡಿದವರು ಅಂತಂದರೆ ಅವ್ರ ಪಕ್ಕದಲ್ಲಿರೋರೆ, ಯಾವುದೋ ಒಂದು ಚಿಕ್ಕ ಚಿಕ್ಕ ಅಚೀವ್ ಮಾಡಿದ್ರೆ ಅದೇ ದೊಡ್ಡದು ಅಂತ ತಿಳ್ಕೊಂಬಿಟ್ಟಿರ್ತಾರೆ ಅವರು. ಈ ಒಂದು ಕಾರ್ಯಕ್ರಮದ ಮುಖಾಂತರ ಏನು ತೋರಿಸ್ಬೋದು ಅಂದರೆ, ನೀವು ಐನ್ಸ್ಟೈನ್ ಅಷ್ಟೇ ಜಾಣರು, ನೀವೇ ಮೇಡಮ್ ಕ್ಯೂರಿ ಅಷ್ಟೇ ಜಾಣರು ಅಂತ ನಾವು ಮಕ್ಕಳಿಗೆ ತೋರಿಸೋದಿದೆಯಲ್ಲ, ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ತೋರಿಸಿದ ಮೇಲೆ ಈಗ ಅದಕ್ಕೆ ಯಾರು ಏಡ್ ಮಾಡಬೇಕು, ಅವರಿಗೆ ಕಾನ್ಫಿಡೆನ್ಸ್ ಬಂದಿದ್ದಕ್ಕೆ ಅದನ್ನ ಏಡ್ ಮಾಡಬೇಕಂದ್ರೆ ಅಲ್ಲಿ ಟೀಚರ್ಸ್ದು ಮತ್ತು ಸಿಸ್ಟಮ್ದು ರೋಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದನ್ನು ನೀನು ಮಾಡಬೇಕು ಅಂತಂದರೆ ನಾನು ಏನೇನು ಮಾಡಬೇಕು ನಾವು ಅಂತ ಡೈರೆಕ್ಟ್ ಮಾಡಬೇಕಾಗುತ್ತೆ. ಈಗ ಟೆಕ್ನಾಲಜಿ ಅದ್ಭುತವಾಗಿ ಅವೈಲೇಬಲ್ ಇದೆ, ಈಗ ಅದು ಈಗ ಹಳ್ಳಿಲೂ ಅದೇ ಅವೈಲೇಬಿಲಿಟಿ ಇದೆ, ನಾಲೆಜ್ ಅವೈಲೇಬಿಲಿಟಿ ಇದೆ, ದೊಡ್ಡ ಸಿಟಿಲೂ ಅದೇ ಅವೈಲೇಬಿಲಿಟಿ ಇದೆ. ಅದು ಮಾಡ್ಕೊಂಡ್ಬಿಟ್ಟು ಈ ತರ ತೋರಿಸಿ ಆ ಮಕ್ಕಳಿಗೆ ಅಲ್ಲಿ ಅಚೀವ್ ಸಾಕಷ್ಟು ಪೊಟೆನ್ಶಿಯಲ್ ಎನರ್ಜಿ ನಮಗೆ ಅಚೀವ್ಮೆಂಟ್ ಬರುತ್ತೆ ಅಂತ ನನಗನ್ಸುತ್ತೆ. ಅನಿರುದ್ಧ ಸರ್, ಕಾಲೇಜು ಜೀವನ ಆದ ನಂತರ ಇನ್ನೇನು ಡಿಗ್ರಿ ಮುಗಿತಿದೆ ಅಂದಂಗೆ ಓಕೆ ಒಂದು ಕೆಲಸಕ್ಕೆ ಸೇರ್ಕೊಂಡು ಬಿಡಬೇಕು, ಒಂದು ಇಷ್ಟು ಸಂಬಳ ಬಂದರೆ ಸಾಕು ನನ್ನ ಜೀವನ ಇಲ್ಲಿಂದ ಸಾರ್ಥಕತೆ ಆಗುತ್ತೆ ಅಂತ ಅನ್ಕೊಂತಾರೆ ವಿದ್ಯಾರ್ಥಿಗಳು. ಶಿವಪ್ರಸಾದ್ ಅವರು ಹೇಳ್ದಂಗೆ ಅವ್ರ ಕೆಪಾಸಿಟಿ ಜಾಸ್ತಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರೇ ಒಂದು ಬೌಂಡ್ರಿ, ಆ ಚೌಕಟ್ಟಿನಲ್ಲಿ ಉಳಿದು ಬಿಡ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸುತ್ತಮುತ್ತಲಿನ ಎಕ್ಸಾಂಪಲ್ಸನ್ನು ನಾವು ನೋಡಬೇಕಂತ ನಾನೊಂದು ಹೇಳ್ತೀನಿ. ಈಗ ಎಷ್ಟೋ ಜನರು ಹಳ್ಳಿಗಳಿಂದ ಬಂದು ನಮ್ಮ ಉನ್ನತ ಸ್ಥಾನಗಳಲ್ಲಿ ಸೇರಿದ್ದಾರೆ. ಈಗ ಬಹಳಷ್ಟು ವಿಚಾರಗಳಿಗೆ ನಾವು ಯೋಚನೆ ಮಾಡಿದರೆ ಈಗಿನ ಕಾಲದಲ್ಲಿ ಈವನ್ ಇನ್ ದ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ತಾವು ನೋಡಿದರೆ, ಈವನ್ ನಮ್ಮ ಮೋಸ್ಟ್ ಪಾಪ್ಯುಲರ್ ಕ್ರಿಕೆಟರ್ ಈಗ MS ಧೋನಿ ಅವ್ರ ಕಥೆ ನಾವು ಒಂದ್ಸಲ ಇದು ಮಾಡಿದರೆ, ಅವ್ರು ಬಂದಿರೋದು ಸಣ್ಣ ಊರಿಂದ ಅವ್ರು ಬಂದಿರೋದು, ಆ್ಯಂಡ್ ಫ್ರಮ್ ದೇರ್ ಟಿಕೆಟ್ ಕಲೆಕ್ಟರ್ ಆಗಿ ಅಲ್ಲಿಂದ ಅವರು ಕನಸನ್ನು ಮರೆತಿಲ್ಲ, ಹಿ ಡಿಡ್ ನಾಟ್ ಫರ್ಗೆಟ್ ಹಿಸ್ ಡ್ರೀಮ್, ಪರ್ಸ್ಯೂ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಟಿಕೆಟ್ ಕಲೆಕ್ಟರ್ ಆಗೂ ಸಹ ಆಮೇಲೆ ನಂತರ ಅವರು ಇಂಟರ್ನ್ಯಾಷನಲ್ ಆಗಿ ಒಂದು ಒಳ್ಳೆ ಸ್ಥಾನಕ್ಕೆ ಸೇರಿದ್ದಾರೆ. ಅದೇ ರೀತಿ ರೋಲ್ ಮಾಡೆಲ್ಸನ್ನು ನಾವು ನೋಡಬೇಕಾಗತ್ತೆ. ಇಷ್ಟೇ ನನ್ನ ಇದೇ ನನ್ನ ಕೇಪಬಿಲಿಟಿ, ಇದಕ್ಕಿಂತ ನಾನು ಹೆಚ್ಚಿನ ಒಂದು ಸ್ಥಾನಕ್ಕೆ ಸೇರೋದು ಕಷ್ಟ ಅಂತ ಒಂದು ಸಿಸ್ಟಮಲ್ಲಿ ಬಹುಶಃ ಆಗತ್ತೆ, ಬಿಕಾಸ್ ಯು ಆರ್ ಕಮಿಂಗ್ ಫ್ರಮ್ ವೇರಿಡ್ ಬ್ಯಾಕ್ಗ್ರೌಂಡ್ಸ್, ನಿಮ್ಗೆ ಬೇರೆ ಬೇರೆ ಅನುಭವಗಳಿಂದ ಆಗಬಹುದು. ಆದರೆ ಒಂದು ಉತ್ತಮ ಪ್ರಯತ್ನ ನಮ್ಮ ಶಿಕ್ಷಣ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಆಗಿರೋದು ಉನ್ನತಿ ನೆಕ್ಸ್ಟ್ ಅಂತ ಹೇಳಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಒಂದು ಸಂಸ್ಥೆ ಮೂಲಕ ನಾವು ಅನುಷ್ಠಾನ ಮಾಡಿದ್ವಿ. ಸುಮಾರು ಕಡೆ ನಾವು ಲೀಡರ್ಶಿಪ್ ಸ್ಕಿಲ್ಸನ್ನು ಬೆಳೆಸ್ತಾ ಇದ್ವಿ ಮಕ್ಕಳಲ್ಲಿ. ಅವರಾಗಿ ಪ್ರೋಗ್ರಾಮ್ಗೆ ಎನ್ರೋಲ್ ಮಾಡ್ಕೊಂಡು ಬಂದಮೇಲೆ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನಮಗೆ ಈ ಪ್ರೋಗ್ರಾಮ್ ಆದಮೇಲೆ
ನಮ್ಮ ಗುರಿ ಏನು, ನಾವು ಏನು ಮಾಡಬೇಕು, ಯಾವ ರೀತಿ ಮುಂದಿನ ನಮ್ಮ ಕೆರಿಯನ್ನು ಪ್ಲಾನ್ ಮಾಡ್ಕೋಬೇಕು, ಇದರ ಬಗ್ಗೆ ಒಳ್ಳೆ ಕ್ಲಾರಿಟಿ ಸಿಕ್ಕಿದೆ ನಮಗೆ ಅಂತ ಹೇಳ್ತಾರೆ. ಈ ಪ್ರಯತ್ನ ಈಗ ಸದ್ಯಕ್ಕೆ ನಾವು ಸುಮಾರು ಒಂದು 100 ಗಂಟೆಗಳ ಒಂದು ಈ ಕೋರ್ಸ್ ಇರುತ್ತೆ. ಈ ಸದ್ಯಕ್ಕೆ ನಾವು ಒಂದು 4,000 ವಿದ್ಯಾರ್ಥಿಗಳಿಗೆ ಈಗ ನಾವು ಮುಟ್ಟಿದ್ವಿ. ಈ ಯುವ ಸಬಲೀಕರಣ ಕೇಂದ್ರದ ಮೂಲಕ ಎಲ್ಲ ಮೂಲೆಗಳಲ್ಲಿ ಇಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಎಲ್ಲರಿಗೂ ಒದಗಿಸಬೇಕು ಅಂತ ನಮ್ಮ ಪ್ರಯತ್ನ. ಹಾಗೆ ಇದೇ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆಯನ್ನ ಜಾಯ್ನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಕೆಲಸ ಹುಡುಕೋದಕ್ಕೆ ಎಲ್ಲರೂ ಶುರು ಮಾಡ್ತಾರೆ. ಡಿಗ್ರಿ ಆಗಿದ ತಕ್ಷಣ ಉದ್ಯೋಗ ಅವಕಾಶಗಳು, ಉದ್ಯೋಗ ಬೇಕು, ಲೈಫ್ ಸೆಟ್ಲ್ ಆಗಬೇಕು ಅನ್ನೋ ಸಾಕಷ್ಟು ಆಸೆಗಳನ್ನು ಯುವಕರು ಹೊಂದಿರ್ತಾರೆ. ಅದರಲ್ಲೂ ಈ ಒಂದು ಯುವ ಸಬಲೀಕರಣದ ಯೋಜನೆ ಅಡಿಯಲ್ಲಿ ಯಾವ ರೀತಿ ಉದ್ಯೋಗಗಳ ಅವಕಾಶಗಳು ಸೃಷ್ಟಿಯಾಗುತ್ತೆ ಅಥವಾ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ, ಸಹಕಾರ ಆಗುತ್ತೆ, ಸಹಯೋಗವಾಗುತ್ತೆ? ತುಂಬಾ ಮುಖ್ಯವಾದ ವಿಷಯ ಹೌದು. ಉದ್ಯೋಗಕ್ಕೋಸ್ಕರನೇ ಇವೆಲ್ಲ ಕೋರ್ಸ್ಗಳಿರೋದು, ಪ್ರೊಫೆಷನಲ್ ಕೋರ್ಸ್ಗಳಿರೋದು. ನೀವು ಉದ್ಯೋಗಕ್ಕೋಸ್ಕರ ಈಗ ಆಪರ್ಚುನಿಟೀಸ್ ಯಾವ್ಯಾವ ಆಪರ್ಚುನಿಟೀಸ್ ಇವೆ, ಎಲ್ಲೆಲ್ಲಿ ಉದ್ಯೋಗವನ್ನು ತಗೋಬಹುದು ಅನ್ನೋ ಮಾಹಿತಿ ಕೂಡ ಬಹುಶಃ ಲಭ್ಯವಿಲ್ಲ ಗ್ರಾಮೀಣ ಭಾಗಗಳಲ್ಲಿ, ಸಣ್ಣ ಸಣ್ಣ ಊರುಗಳಲ್ಲಿ. ಈಗ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಸುಮಾರು 3-3.5 ಲಕ್ಷ ಉದ್ಯೋಗಗಳು ಪ್ರತಿ ವರ್ಷ ಸರ್ಕಾರಿ ಸೇವೆಗೆ ಲಭ್ಯವಿವೆ. ಅಂದ್ರೆ ಕೇಂದ್ರ ಇರಲಿ, ರಾಜ್ಯ ಇರಲಿ, PSUಗಳಿರಲಿ, ಯಾವುದೇ ಈ ಸಂಸ್ಥೆಗಳಲ್ಲಿ ಸುಮಾರು ಇಷ್ಟೊಂದು ಅವಕಾಶಗಳಿವೆ. ಇದಕ್ಕೆ ವಿಶೇಷವಾಗಿ ಕೆಲವೊಂದು ಫಾರ್ ಇನ್ಸ್ಟೆನ್ಸ್ ರೆಗ್ಯುಲರ್ ಆಗಿ ಆಗ್ತಿರುತ್ತೆ. ಈಗ ಬ್ಯಾಂಕಿಂಗ್ ರಿಕ್ರೂಟ್ಮೆಂಟ್ಸ್ ಇದ್ರೆ ಅಲ್ಲಿ ಹೆಚ್ಚಿನ ಉದ್ಯೋಗಗಳು ಅನೌನ್ಸ್ ಆಗುತ್ತೆ. ಅದರಲ್ಲಿ ನಾವು ಈ ಯೂತ್ ಎಂಪವರ್ಮೆಂಟ್ ಸೆಂಟರ್, ಯುವ ಸಬಲೀಕರಣ ಕೇಂದ್ರದ ಮೂಲಕ ನಾವು ವರ್ಕ್ಶಾಪ್ಗಳನ್ನು ಮಾಡಬೇಕು ಅಂತ ನಮ್ದೊಂದು ಪ್ರೋಗ್ರಾಮ್ ಇದೆ. ಜಿಲ್ಲೆಯಲ್ಲಿ ಈಗ ಒಂದಷ್ಟು ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ತಿರ್ತಾರೆ. ನಾನು ಬಹಳಷ್ಟು ಜಿಲ್ಲೆಗಳಲ್ಲಿ ನೋಡಿದ್ದೀನಿ, ಅವರೆಲ್ಲ ಗ್ರಂಥಾಲಯಗಳಲ್ಲಿ ಕೂತ್ಕೊಳ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನು ನೋಡ್ತೀನಿ, ಗರ್ಲ್ಸ್ ಸ್ಟೂಡೆಂಟ್ಸ್. ಅವ್ರ ಮನೆಯಲ್ಲಿದ್ರೆ ಅವ್ರಿಗೆ ಬೇರೆ ಕೆಲಸ ಹೇಳ್ತಾರೆ, ಇನ್ನೊಂದೇನೋ ಮಾಡ್ತಾರೆ ಅಂತ ಹೇಳಿ ದೇ ಲೈಬ್ರರಿಗೆ ಬಂದು ಲೈಬ್ರರಿಯಲ್ಲಿ ಕೂತು ಅವ್ರು ಓದ್ತಿರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಬುಕ್ ಓದಬೇಕು, ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ಕಾಂಪಿಟೇಷನ್ ಎಷ್ಟಿರುತ್ತೆ, ಹಿಂದಿನ ವರ್ಷಗಳಲ್ಲಿ ಯಾವ ಪ್ರಶ್ನೆಗಳು ಬಂತು, ಇವೆಲ್ಲ ನೋಡಿದರೆ ಮಾತ್ರ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಸಫಲವಾಗೋದು ಸಾಧ್ಯ. ಆದರೆ ಆ ಒಂದು ಗೈಡೆನ್ಸ್ ಬಹುಶಃ ಅವರಿಗೆ ಎಲ್ಲರೂ ಸಿಗೋದಿಲ್ಲ. ಬಿಕಾಸ್ ಕೆಲವು ಮಂದಿಗೆ ಮಾತ್ರ ಪ್ರೈವೇಟಲ್ಲಿ ಹೋಗಿ ಕೋಚಿಂಗ್ ಪಡೆಯೋದು ಅಥವಾ ಬೇರೆ ಒಂದು ಇದಿರುತ್ತೆ, ಫೆಸಿಲಿಟಿ ಇರುತ್ತೆ. ಸೊ ನಮ್ಮ ಕೇಂದ್ರದ ಮೂಲಕ ನಾವು ವರ್ಕ್ಶಾಪ್ಗಳನ್ನು ಮಾಡಬೇಕು. ಎಲ್ಲ ಈ ಸರ್ಕಾರಿ ಹುದ್ದೆಗಳು ಏನು ಅನೌನ್ಸ್ ಆಗುತ್ತೆ ಅದಕ್ಕೆಲ್ಲದಕ್ಕೂ ನಾವು ಒಂದಷ್ಟು ವರ್ಕ್ಶಾಪ್ಗಳನ್ನು ಮಾಡೋಕ್ಕೆ ಒಂದು ಪ್ಲಾನ್ ಮಾಡ್ತಿದ್ದೀವಿ. ಇದರ ಜೊತೆಗೆ ಪ್ರೈವೇಟ್ ಸೆಕ್ಟರಲ್ಲೂ ಸಹ ಸುಮಾರು ಉದ್ಯೋಗಗಳಿವೆ. ಅಂದರೆ ಈಗ ಪ್ರೈವೇಟ್ ಸೆಕ್ಟರಲ್ಲಿ ಮತ್ತೆ ನಮ್ಮ ಪ್ರೊಫೆಸರ್ ಅವರು ಹೇಳಿದ ಹಾಗೆ ಹಳ್ಳಿಗಳಿಂದ, ಸಣ್ಣ ಸಣ್ಣ ಗ್ರಾಮಗಳಿಂದ ಬಂದಿರೋರಿಗೆ ಒಂದು ಇಂಟರ್ವ್ಯೂ ಅನ್ನು ಅಟೆಂಡ್ ಮಾಡೋದು ಹೇಗೆ? ನನಗೆ ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಬರಲ್ಲ, ನಾನು ನನ್ನನ್ನು ಪ್ರೆಸೆಂಟ್ ಮಾಡೋದು ಹೇಗೆ? ಕಾನ್ಸೆಪ್ಟ್ ಬಹುಶಃ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರಿಗೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅದು ಬಹುಶಃ ನಗರಗಳಲ್ಲಿರುವ ವಿದ್ಯಾರ್ಥಿಗಳಿಗೂ ಅಷ್ಟೊಂದು ಚೆನ್ನಾಗಿ ಕಾನ್ಸೆಪ್ಟ್ಗಳು ಗೊತ್ತಾಗೋದಿಲ್ಲ. ಒಂದು ಕಾನ್ಸೆಪ್ಟ್ ಗೊತ್ತಿದ್ರು ಸಹ ಅದವರಿಗೆ ತಿಳಿಸೋದು, ಅದನ್ನು ಪ್ರೆಸೆಂಟ್ ಮಾಡೋದು ಬಹುಶಃ ಗೊತ್ತಾಗೋದಿಲ್ಲ. ಇದಕ್ಕೂ ಸಹ ಸಾಫ್ಟ್ ಸ್ಕಿಲ್ಸ್ ಅಂತ ಅಂದು ಹೇಳ್ತಾರೆ, ಸೋಷಿಯಲ್ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ಈ ಯೂತ್ ಎಂಪವರ್ಮೆಂಟ್ ಸೆಂಟರ್ ಮೂಲಕ ಅವ್ರಿಗೆ ತಿಳಿಸ್ಬೇಕು, ಅವ್ರಿಗೆ ಈ ಸ್ವಲ್ಪ ಫಿನಿಶಿಂಗ್ ಮಾಡಬೇಕು ವಿದ್ಯಾರ್ಥಿಗಳನ್ನ ಅಂತ ಹೇಳಿ ಒಂದು ಪ್ರಯತ್ನ. ಈಗ ಪ್ರೈವೇಟ್ ಜಾಬ್ಸ್ ಅಲ್ಲಿ ಅವರು ಹೆಚ್ಚು ಅವ್ರು ನೋಡೋದು ಈ ರೀತಿ ಒಂದು ದೇ ಲುಕ್ ಫಾರ್ ಅ ಸರ್ಟನ್ ಆಪ್ಟಿಟ್ಯೂಡ್ ಇನ್ ದೆಮ್. ಅಂದ್ರೆ ಅವರು ಆ ಎನ್ವೈರನ್ಮೆಂಟ್ ಅಲ್ಲಿ ಕ್ಲೈಂಟ್ ಜೊತೆಗೆ ಮಾತಾಡೋದು ಹೇಗೆ, ಸಾಫ್ಟ್ವೇರ್ ಇಂಡಸ್ಟ್ರಿ ತಗೊಂಡ್ರೆ ಅವರು ಅವರ ಟೀಮ್ ವರ್ಕ್ ಮೇಲೇನೆ ಜಾಸ್ತಿ ಮಾಡೋದು ಕೆಲಸ. ಸೊ ಟೀಮ್ಸ್ ಮಧ್ಯದಲ್ಲಿ ಇಂಟರಾಕ್ಷನ್ ಹೇಗೆ ಇದೆ, ಅವ್ರಿಗೆ ಎಲ್ಲ ಯುನೋ ಇಂಟರ್ಪರ್ಸನಲ್ ರಿಲೇಷನ್ಸ್ ಹೇಗೆ ಬೆಳೀತಾ ಇದೆ, ಆಮೇಲೆ ಅವರ ಥಿಂಕಿಂಗ್ ಹೇಗಿದೆ, ಇವೆಲ್ಲ ಸ್ವಲ್ಪ ಅವರು ನೋಡ್ತಾರೆ. ಇವೆಲ್ಲ ದೀಸ್ ಆರ್ ಥಿಂಗ್ಸ್ ವಿಚ್ ಆರ್ ಇನ್ನೇಟ್ ಟು ಅ ಪರ್ಸನಾಲಿಟಿ. ಅದೇನು ಅವರು ಒಂದು ಪಠ್ಯಪುಸ್ತಕದಲ್ಲಾಗ್ಲಿ ಒಂದು ಯಾವುದೋ ಒಂದು ಕ್ಲಾಸ್ ಅಲ್ಲಿ ಕಲಿಸೋದು ಸಾಮಾನ್ಯವಾಗಿ ಆಗೋದಿಲ್ಲ. ಸೊ ಇದು ನಾವು ಯೂತ್ ಎಂಪವರ್ಮೆಂಟ್ ಸೆಂಟರ್ ಅಲ್ಲಿ ಇವೆಲ್ಲ ಸಾಫ್ಟ್ ಸ್ಕಿಲ್ಸ್, ಇವೆಲ್ಲ ಇಂಟ್ಯಾಂಜಿಬಲ್ಸ್ ಏನಿರುತ್ತೆ ಅದನ್ನೆಲ್ಲ ಅವ್ರಿಗೆ ಪರಿಚಯ ಮಾಡ್ತೀವಿ, ಅದನ್ನೆಲ್ಲ ಅವ್ರಿಗೆ ನಾವು ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಶಿವಪ್ರಸಾದ್ ಅವರೇ, ವಿದ್ಯಾರ್ಥಿಗಳು ಮಾನಸಿಕವಾಗಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಕರೆಕ್ಟ್ ಸರ್ ಹೇಳ್ದಂಗೆ ಇದು ಈ ಕೇಂದ್ರದಲ್ಲಿ ಇವೆಲ್ಲ ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ. ಬಟ್ ಇಷ್ಟೇ ಸಾಕಾಗಲ್ಲ, ದಿ ಮೇನ್ ಥಿಂಗ್ ಅಂದ್ರೆ ನಾರ್ಮಲ್ ಎಜುಕೇಷನ್ ಅಲ್ಲೂ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಾಗುತ್ತೆ ನಾವು. ಬಿಕಾಸ್ ಪರ್ಸನಾಲಿಟಿ ಡೆವಲಪ್ ಮಾಡೋದು ಶಾರ್ಟ್ ಟರ್ಮ್ ಕೋರ್ಸ್ಗಿಂತ
ಥ್ರೂಔಟ್ ದೇರ್ ಸ್ಟಡೀಸ್ ಅದು ಬರಬೇಕಾಗುತ್ತೆ. ಆದ್ದರಿಂದ ಒಂದು ಅದ್ಭುತವಾದ ಇನಿಷಿಯೇಟಿವ್ ಇದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಈ ಹೈರ್ ಎಜುಕೇಷನ್ ಅಕಾಡೆಮಿ ಅಂತ ಶುರು ಮಾಡಿದೆ, ಅಲ್ಲಿ ನನಗೆ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಅಲ್ಲಿ ನಾವು ಏನು ಮಾಡ್ತೀವಿ ಬೇಸಿಕಲಿ ಅಂತಂದರೆ, ಈಗ ಈ ಗೌರ್ಮೆಂಟ್ ಕಾಲೇಜ್ ಟೀಚರ್ಸಿಗೆ ಪಾಠ ಹೇಗೆ ಮಾಡಬೇಕು, ಓಕೆ, ಆ ಪಾಠ ಮಾಡ್ತಾ ಮಾಡ್ತಾ ಮಕ್ಕಳ ಪರ್ಸನಾಲಿಟಿನ ಹೇಗೆ ಡೆವಲಪ್ ಮಾಡಬೇಕು, ಹೌ ಡು ಯು ಇನ್ವಾಲ್ವ್ ದೆಮ್ ಇನ್ ಟು ದಿ ಪರ್ಸನಾಲಿಟಿ ಸೊ ದಟ್ ದೇ ಡೆವಲಪ್ ದರ್ ಸೆಲ್ಫ್ ಕಾನ್ಫಿಡೆನ್ಸ್, ಈ ಥರ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಾನು ಹೇಳ್ದಂಗೆ ಅಲ್ಲಿ ಮಾನಸಿಕವಾಗಿಯೇ ಜಾಸ್ತಿ ಮುಖ್ಯ ಅನ್ಸುತ್ತೆ ಅನಿಸುತ್ತೆ ನನಗೆ ಈ ವಿಷಯದಕ್ಕಿಂತ. ಈ ವಿಷಯದಲ್ಲಿ ಏನು ಹೇಳ್ತೀವೋ ಅದನ್ನು ಎಲ್ಲೋ ಸಿಗುತ್ತೆ, ಬಟ್ ಮಾನಸಿಕವಾಗಿ ಇದು ಇದು ಈ ಸಬ್ಜೆಕ್ಟು ಅಷ್ಟು ಬ್ಯೂಟಿಫುಲ್ ಇದೆ, ಇದು ಬಹಳ ಅದ್ಭುತವಾಗಿದೆ, ಇದನ್ನು ಮಾಡಿದರೆ ನಮಗೊಂದು ಕೆರಿಯರ್ ಆಪರ್ಚುನಿಟಿ ಇದೆ, ಇದಕ್ಕೆ ನಾನು ಈಗಲಿಂದನೇ ನಾನು ಅದಕ್ಕೆ ರೆಡಿ ಆಗಬೇಕು. ನಾನು ಅಷ್ಟು ನನ್ನ ಕನ್ನಡಿಯಲ್ಲಿ ನಾನು ನೋಡಿಕೊಂಡಾಗ ನಾನು ಇರೋದಕ್ಕಿಂತ ಚಿಕ್ಕದಾಗಿ ಕಾಣಿಸುತ್ತೆ. ಅದು ನಾನು ಆ್ಯಕ್ಚುಲಿ ಬಹಳ ದೊಡ್ಡವನು ಅಥವಾ ದೊಡ್ಡವಳು ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹಾಗೆ ಸಹಕಾರ ಸರ್ಕಾರದಿಂದ ಸಿಗ್ತಾ ಇದೆ, ಹಾಗೆ ಪ್ರೊಫೆಸರ್ಸ್ ಇಂದ ಟೀಚರ್ಸ್ ಇಂದ ಸಿಗ್ತಾ ಇದ್ರು ಕೂಡ ಮನೆಯಲ್ಲಿ ತಂದೆ ತಾಯಿಗಳ ಒಂದು ಸಹಕಾರ ಕೂಡ, ಬೆಂಬಲ, ಪ್ರೋತ್ಸಾಹ ಇರಲೇಬೇಕು. ಹೆಚ್ಚಾಗಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಆಯ್ತು 21 ವರ್ಷ ಆಯ್ತು, ಡಿಗ್ರಿ ಆಗಿದೆ ಸಾಕು, ಹೆಚ್ಚಿಗೆ ಹೋದ್ರೆ ಇವರಿಗೆ ಗಂಡು ಕೂಡ ಸಿಗೋದು ಕಷ್ಟ ಆಗತ್ತೆ ಅಂತ. ಬಹುಶಃ ಇದು ಸಣ್ಣ ವಿಚಾರ ಅಂತ ಅನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿನಿಯರ ಜೀವನದಲ್ಲಿ ಸಾಕು, ಜಾಸ್ತಿ ಓದ್ಬಿಟ್ರೆ ಗಂಡು ಸಿಗೋದಿಲ್ಲ, ಅಥವಾ ಬೇಡ ನಮ್ಗೆ ತುಂಬಾ ಓದ್ತಾ ಇದ್ದಾಳೆ ಹೆಣ್ಮಗಳು ಅನ್ನೋದು. ಈ ಕಾಲದಲ್ಲೂ ಕೂಡ ನೀವು ಬಹುಶಃ ಸಾಕಷ್ಟು ಇದ್ರ ಬಗ್ಗೆ ತಿಳಿದುಕೊಂಡಿರಬಹುದು, ಸಾಕಷ್ಟು ವಿದ್ಯಾರ್ಥಿನಿಯರು ನಿಮಗೂ ಕೂಡ ಇದ್ರ ಬಗ್ಗೆ ಹೇಳಿರಬಹುದು. ಅಂತ ವಿದ್ಯಾರ್ಥಿನಿಯರ ಪೋಷಕರಿಗೆ ಚಂದನ ವಾಹಿನಿಯ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ, ಈಗ ರೂರಲ್ ಏರಿಯಾದಲ್ಲಿ ತಂದೆ ತಾಯಿಗಳಿಗೂ ಅಷ್ಟು ನಾಲೆಜ್ ಇರೋದಿಲ್ಲ, ಅವರಿಗೆ ಅವರೇ ಎಜುಕೇಟೆಡ್ ಇರೋದಿಲ್ಲ ತುಂಬ ಜನ. ಸೊ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ಅನ್ನೋದು ತಪ್ಪು. ಆದ್ರಿಂದ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಾಲೇಜ್ಗಳದ್ದು ಅಥವಾ ಶಿಕ್ಷಣ ಸಂಸ್ಥೆಗಳದ್ದು ಅಥವಾ ಟೀಚರ್ಗಳದ್ದು ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಅವ್ರು ಬರೀ ಪಾಠ ಮಾಡೋದು ಅಷ್ಟೇ ಅಲ್ಲ, ಅವರ ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡೋದು ನಮ್ಮ ರೋಲ್ ಆಗುತ್ತೆ ಅಂತ ನಮಗನ್ಸುತ್ತೆ. ಅವರಿಗೆ ಅವರ ಇದು ತಪ್ಪಿಲ್ಲ, ಪೇರೆಂಟ್ಸ್ ಆ ಥರ ಯೋಚನೆ ಮಾಡೋದು ಮಕ್ಕಳು ಓದಬಾರ್ದು ಅನ್ನೋದು, ಬಿಕಾಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅವ್ರು ನೋಡ್ತಾ ಇರ್ತಾರೆ. ಅದರಿಂದ ನಾವು ಅದನ್ನೇ ನಾವು ತೋರಿಸ್ಬೇಕಂದ್ರೆ ಯುವರ್ ಚೈಲ್ಡ್ ಈಸ್ ಮಚ್ ಮೋರ್ ಕೇಪಬಲ್ ದೆನ್ ವಾಟ್ ಯು ಥಿಂಕ್ ಅಂತ ಅವ್ರನ್ನೂ. ಆದ್ರಿಂದ ಈ ಶಿಕ್ಷಣದಲ್ಲಿ ಅಥವಾ ಈ ಒಂದು ಅಡ್ವೈಸಲ್ಲಿ ಈ ಸಬಲೀಕರಣದಲ್ಲಿ ಪೇರೆಂಟ್ಸ್ನೂ ಇನ್ವಾಲ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅನಿರುದ್ಧ ಅವರೇ, ಈ ಎಲ್ಲ ಯುವ ಸಬಲೀಕರಣದ ಯೋಜನೆಗಳನ್ನ ಯಾವ ರೀತಿ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬಹುದು? ಈಗ ಯುವ ಸಬಲೀಕರಣದ ಎಲ್ಲ ಯೋಜನೆಗಳು ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೇಕಾದ್ರೆ ಅವ್ರಿಗೆ ಐ ಥಿಂಕ್ ಮಾಹಿತಿ ಒಂದು ಬೇಕಾಗುತ್ತೆ, ಅಂದರೆ ಯಾವ್ಯಾವ ಹಂತಗಳಲ್ಲಿ ನಾನು ಏನೇನು ಸೌಲಭ್ಯಗಳನ್ನು ಪಡೆಯಬಹುದು ಅಂತ. ಈಗ ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದಿನಿಂದ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಬೇರೆ ದೇಶಗಳಿಗೆ ಹೋಗಿ ಯಾರಾದರೂ ಲಾ ಡಿಗ್ರಿಯನ್ನು ಮಾಡಿದರೆ, PhD ಮಾಡಕ್ಕೆ ಹೋದರೆ ಅಥವಾ ಮಾಸ್ಟರ್ಸ್ ಮಾಡಕ್ಕೆ ಹೋದರೆ ಅವ್ರಿಗೂ ಸಂಪೂರ್ಣವಾಗಿ ಒಂದು ಪ್ರಬುದ್ಧ ಅಂತ ಒಂದು ಸ್ಕೀಮ್ ಮೂಲಕ ಅವರಿಗೆ ಸಪೋರ್ಟನ್ನು ನೀಡ್ತಾ ಇದೆ. ಆದರೆ ಮಾಹಿತಿ ಕೊರತೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಸೊ ಈ ಮಾಹಿತಿಗಳನ್ನೆಲ್ಲ ನಾವು ಅದಕ್ಕೆ ಈ ಒಂದು ಕೇಂದ್ರದಲ್ಲಿ ತರ್ತಾ ಇದ್ದೀವಿ. ಪ್ರತಿ ಅಂದರೆ ಯಾವ ಹಂತದಲ್ಲಿ ಅವರು ಇದ್ದಾರೆ, ಅವರಿಗೆ ಏನು ಸೌಲಭ್ಯ ಸಿಗಬಹುದು ಅನ್ನೋ ಮಾಹಿತಿ ಇಲ್ಲಿ ಸಿಗುತ್ತೆ. ಅವರು ಇದನ್ನು ತೆಗೆದುಕೊಂಡು ಅವರು ಅದನ್ನ ಅವರ ಬೆಳವಣಿಗೆಗೆ ಅವರು ಬಳಸ್ಕೋಬಹುದು. ಶಿವಪ್ರಸಾದ್ ಅವರೇ, ಆವಾಗಲೇ ನಾವು ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾ ಇದ್ವಿ, ನೀವು ಕೂಡ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ರಿ. ಹಿಂದೆ ಯೋಚನೆ ಮಾಡಿದ್ರೆ ಬಹುಶಃ ಒಂದು 10 ವರ್ಷದ ಹಿಂದೆ ಹೋದ್ರೆ ಇವಾಗಿರುವಂತಹ ಉದ್ಯೋಗ ಅವಕಾಶಗಳು ಅವಾಗಿರಲಿಲ್ಲ, ಆದ್ರೆ ಇವಾಗ ಬೇಕಾದ ತುಂಬಾ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಆಕ್ಚುಲಿ ಜಗತ್ತಿನಲ್ಲಿ ಏನೋ ಒಂದು ಅದ್ಭುತವಾದ ಟೆಕ್ನಾಲಜಿ ಆಗ್ತಾ ಇದೆ. ಈಗ ಕಾಂಬಿನೇಷನ್ ಆಫ್ ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಮೂರದ್ದು ಕಾಂಬಿನೇಷನ್ ಇದೆಯಲ್ಲ, ಇದು ಜಗತ್ತನ್ನು ನಾವು ಏನು ಇಷ್ಟು ವರ್ಷ ನೋಡಿದೀವಲ್ಲ ಜಗತ್ತು, ಆ ಥರ ಇರೋದಿಲ್ಲ, ಜಗತ್ತಿನ ಬದಲಾಗೋದಿದೆ. ಅದಕ್ಕೆ ನಮ್ಮ ಮಕ್ಕಳನ್ನ ರೆಡಿ ಮಾಡಬೇಕಾಗುತ್ತೆ, ಇಲ್ದಿದ್ರೆ ದೇ ವಿಲ್ ಬಿಕಮ್ ಇರ್ರೆಲೆವೆಂಟ್ ಟು ದಟ್. ಆದರೆ ಈಗ ಆ ಟೆಕ್ನಾಲಜಿ ಕೊಡೋದು ಅಷ್ಟು ಕಷ್ಟನೂ ಇಲ್ಲ ಮುಂಚೆ ಅಷ್ಟು, ಯಾಕಂತಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಈಗ ಜಗತ್ತಿನ ನಾಲೆಜ್ ಬಂದ್ಬಿಡುತ್ತೆ. ಆಮೇಲೆ ಈಗ ಏನು ಹೆದರಿಕೆ ಬಹಳ ಜನಕ್ಕಿದೆ ಅಂದರೆ, ಟೆಕ್ನಾಲಜಿ ಬಂದಾಗೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತವೇನೋ ಅನ್ನೋದೊಂದು ಒಂದು ಭಯ ಇದೆ. ಬಟ್ ಆ ಭಯ ಯಾಕಿದೆ ಅಂತಂದರೆ, ನಾವು ಇನ್ನೂ ಅವನ್ನ ಯೋಚನೆ ಮಾಡಿ ಹೊಸ ನಾವೇ ಟೆಕ್ನಾಲಜಿ ಅಥವಾ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇನ್ನೂ ನಮಗೆ ಕ್ಲಿಯರ್ ಆಗಿಲ್ಲ ಯಾವ ಥರ ಮಾಡಬೇಕು ಅಂತ. ಯಾಕಂತಂದರೆ ನಾನು ಅದನ್ನೇ ಹೇಳೋದು ಯಾವಾಗಲೂ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾವು
ನಮ್ಮ ನಮ್ಮ ಕ್ವಶನ್ಗೆ ಮಕ್ಕಳಿಗೆ ಉತ್ತರ ಹುಡುಕೋದು ಕಲಿಸ್ತೀವಿ ಹೊರತು ಅವ್ರಿಗೆ ಕ್ವಶನ್ ಕೇಳೋ ಥರ ನಾವು ಬೆಳೆಸ್ತಾ ಇಲ್ಲ. ಈಗ ಅವರು ಕ್ವಶನ್ ಕೇಳೋದನ್ನ ಶುರು ಮಾಡಿದ್ರೆ ಅವ್ರಿಗೆ ಈ ನಮ್ಮ ಟೆಕ್ನಾಲಜಿಯಿಂದ ನಾಲೆಜ್ ಬಂದಾಗ ಅವರು ಅದ್ಭುತವಾಗಿ ತಮ್ಮದೇ ಯೋಚನೆ ಮಾಡಿ ಅವರು ಹೊಸ ನಮ್ಮ ಡಿ ಸಿ ಎಂ ಅವರು ಹೇಳಿದ ಥರ ದೇ ವಿಲ್ ಆಲ್ಸೋ ಬಿ ಜಾಬ್ ಪ್ರೊವೈಡರ್ಸ್. ಈಗ ಬರೀ ನಾವು ಜಾಬ್ ಹುಡುಕೋರಷ್ಟೇ ಅಲ್ಲ, ಯು ಕೆನ್ ಜನರೇಟ್ ಲಾಟ್ ಆಫ್ ಜಾಬ್. ಆಮೇಲೆ ಮೊದಲಿನ ತರ ಜಾಬ್ ಪ್ರೊವೈಡರ್ಸ್ ಅಂದ್ರೆ ಒಂದು ಕಂಪನಿಗೆ ಎರಡು ಸಾವಿರ ಜನ ಕೆಲಸ ಮಾಡಿ ಆ ತರ ಇರಲ್ಲ. ಈಗ ಎವ್ರಿ ಇಂಡಿವಿಜುವಲ್ ಕ್ಯಾನ್ ಬಿಕಮ್ ಟೂ ಆರ್ ತ್ರೀ ಪೀಪಲ್. ಅದನ್ನೇ ಒಂದು ಅದ್ಭುತವಾದ ಟೆಕ್ನಾಲಜಿ, ಅದೇ ಒಂದು ಅದ್ಭುತವಾದ ಸೋರ್ಸ್ ಆಗುತ್ತೆ. ಸೊ ಆ ಚೇಂಜ್ ಆಗ್ತಿರೋ ಜಗತ್ತಿಗೆ ಮಕ್ಕಳು ಹೇಗೆ ಅಡ್ಜಸ್ಟ್ ಆಗಬೇಕು, ಚೇಂಜ್ ಆಗ್ತಿರೋ ಟೆಕ್ನಾಲಜಿಯಿಂದ ಜಗತ್ತು ಹೇಗೆ ಚೇಂಜ್ ಆಗಬೇಕು ಅನ್ನೋದನ್ನ ನೋಡೋದು ಐ ತಿಂಕ್ ಬಹಳ ಇಂಪಾರ್ಟೆಂಟ್ ನನಗೆ ಅನಿಸುತ್ತೆ. ಹೌದು ಅನಿರೋದರೆ ಇನ್ನು ಯುವಕರು ನಮ್ಮ ನೆಕ್ಸ್ಟ್ ಲೀಡರ್ಸ್ ಅವರೇನೆ, ಅವರಲ್ಲಿರುವಂಥ ಒಂದು ನಾಯಕತ್ವದ ಗುಣಗಳನ್ನು ನಾವು ಇನ್ನೊಂದು ಸ್ವಲ್ಪ ಪಾಲಿಶ್ ಮಾಡಿದ್ರೆ ಈ ಒಂದು ಯೋಜನೆಗಳ ಮೂಲಕ ಸಾಕಷ್ಟು ನಾಯಕರು ನಮಗೆ ಖಂಡಿತವಾಗ್ಲೂ ಸಿಗ್ತಾರೆ. ಆದರೆ ಈ ಒಂದು ಯುವ ಸಬಲೀಕರಣದಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ನಾಯಕತ್ವವನ್ನು ಅವರು ಯಾವ ರೀತಿ ಬೆಳೆಸ್ಕೊಬೋದು, ಇದ್ರ ಬಗ್ಗೆ ಯಾವುದಾದ್ರು ಪ್ರೋಗ್ರಾಮ್ಸ್ ಇದೆಯಾ? 100% ಇದು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಹೇಳ್ತಾರೆ. ಇದರಲ್ಲಿ ಒಂದು ಪ್ರಯತ್ನ ನಮ್ಮಿಂದ ಈ ಯೂತ್ ಎಂಪವರ್ಮೆಂಟ್ ಸೆಂಟರ್ ಮೂಲಕ ಆಗುತ್ತೆ. ಈಗ ನಮ್ಮ ಸೆಂಟ್ರಲ್ ಪ್ರತಿ ಸೆಂಟ್ರಲ್ಲಿ ಇಬ್ಬರು ಕೌನ್ಸಿಲರ್ಗಳನ್ನು ನಾವು ನೇಮಕ ಮಾಡ್ಕೊಳ್ತೀವಿ. ಸದ್ಯಕ್ಕೆ ಇವರಿಬ್ಬರು ಒಂದು ವ್ಯಕ್ತಿ ಆಧಾರಿತ ಕೌನ್ಸಿಲಿಂಗ್ ಕೊಡಬಹುದು, ಅಂದರೆ ಒಬ್ಬರಿಗೆ ಒಂದು ಸಮಸ್ಯೆ ಇರಬಹುದು, ಅದನ್ನು ನೀವು ಎದುರಿಸೋದು ಹೇಗೆ ಅಂತ ಹೇಳಬಹುದು. ಇನ್ನೊಂದು ಜನರಲ್ ಆಗಿ ಈಗ ಲೀಡರ್ಶಿಪ್ ಅಂತ ತಾವೇನು ಹೇಳಿದ್ದೀರಾ, ಆ ಲೀಡರ್ಶಿಪ್ ಬಗ್ಗೆ ಜನರಲ್ ಆಗಿ ಕೆಲವೊಂದು ದೇರ್ ಆರ್ ಅಮ್ ಟೀಮ್ ನಂಬರ್ ಆಫ್ ಬುಕ್ಸ್, ಸುಮಾರು ಪುಸ್ತಕಗಳಿವೆ ಸೆಲ್ಫ್ ಹೆಲ್ಪ್ ಮಾಡ್ಕೊಳ್ಳಕ್ಕೆ. ಬಟ್ ಇದರ ಬಗ್ಗೆ ನಾನು ಪದೇ ಪದೇ ಅದೇ ಮಾತಿಗೆ ಬರ್ತಾ ಇದ್ದೀವಿ, ನಾವು ಮಾಹಿತಿ ಕೊರತೆ, ಮೋರ್ ಆನ್ ದಿ ಸೈಡ್ ಆಫ್ ಅಡ್ವೊಕೇಸಿ, ನಾವು ಹೇಳೋದು, ನಾವು ಮಕ್ಕಳಿಗೆ ತಿಳಿಸೋದು ಇವೆಲ್ಲ ಇವೆ ಅಂತ. ಈಗ ಪ್ರೊಫೆಸರ್ ಅವರು ಹೇಳಿದ್ದಾರೆ ನ್ಯಾನೋ ಟೆಕ್ನಾಲಜಿ ಮಾಡಬೇಕು ಅಂತ ಆಸೆ ಇರಬಹುದು. ಬಟ್ ನ್ಯಾನೋ ಟೆಕ್ನಾಲಜಿ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ನ್ಯಾನೋ ಟೆಕ್ನಾಲಜಿ? ನಾನು ಯಾವ ಕೋರ್ಸ್ ಮಾಡಿದ್ರೆ ನ್ಯಾನೋ ಟೆಕ್ನಾಲಜಿ ಸಿಗುತ್ತೆ? ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ಯಾವುದು ನ್ಯಾನೋ ಟೆಕ್ನಾಲಜಿ ಮಾಡೋಕ್ಕೆ? ನನಗೆ ಬಯೋಟೆಕ್ನಾಲಜಿ ಮಾಡೋಕ್ಕೆ ಇಷ್ಟ ಇರಬಹುದು. ನಾನು ಉದಾಹರಣೆಗೆ ಜಸ್ಟ್ ಅಸ್ಯೂಮ್ ಮೊಳಕಾಲ್ಮೂರಲ್ಲಿ ಓದ್ತಾ ಇದ್ದೀನಿ, ನನಗೆ ಬಯೋಟೆಕ್ನಾಲಜಿ ಮಾಡೋಕ್ಕೆ ಆಸಕ್ತಿ ಇದೆ. ಬಟ್ ಎಲ್ಲಿದೆ ಬಯೋಟೆಕ್ನಾಲಜಿ ಕೋರ್ಸ್? ನಾನು ಬರೀ ಅಲ್ಲೇ ಮೊಳಕಾಲ್ಮೂರು ಅಥವಾ ಯಾವುದೋ ಒಂದು ತಾಲೂಕು ಕೇಂದ್ರದ ಒಂದು ದೃಷ್ಟಿಕೋನದಲ್ಲಿ ನೋಡಿದರೆ ಅಲ್ಲಿರುವ ಕೋರ್ಸ್ಗಳಿಗೆ ಮಾತ್ರ ಸೀಮಿತ ಆಗ್ತೀವಿ. ನಾವು ಈ ಯುವ ಸಬಲೀಕರಣಕ್ಕೆ ಏನು ಲಿಮಿಟ್ಸ್ ಇವೆ ಅದನ್ನು ನಾವು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ನೀವು ಒಂದು ವೇಳೆ ಬಯೋಟೆಕ್ನಾಲಜಿ ಓದಬೇಕಾದ್ರೆ ಕರ್ನಾಟಕದಲ್ಲಿ ಅತಿ ಉತ್ತಮ ಕೋರ್ಸ್ ನೀವು ಈ ಯೂನಿವರ್ಸಿಟಿಯಲ್ಲಿ ಮಾಡ್ಕೋಬಹುದು. ನೀವು ಈ ಕಾಲೇಜಲ್ಲಿ ಹೋಗಿ ಓದಿದರೆ ನಿಮಗೆ ಒಳ್ಳೆಯ ಒಂದು ಇದು ಸಿಗುತ್ತೆ, ಡಿಗ್ರಿ ಸಿಗುತ್ತೆ. ಆರ್ ದೇಶದಲ್ಲಿ ನಾವು ಈ ಹಿಂದೆ ಕಾರ್ಯಕ್ರಮ ಮುಂಚೆ ಮಾತಾಡುವಾಗ ನಮ್ಮ ಉದಾಹರಣೆ ಒಂದು ಹೇಳಿದ್ರು, ಐ ಐ ಟಿ ಡೆಲ್ಲಿಯಲ್ಲಿ ಸೀಟ್ ಸಿಗುತ್ತೆ, ಇನ್ನೊಂದು ಕಡೆ ಎನ್ ಐ ಟಿಯಲ್ಲಿ ಸೀಟ್ ಸಿಗುತ್ತೆ, ಎಲ್ಲಿ ಸೇರಬೇಕು ಅನ್ನೋ ಡಿಸಿಷನ್ಗೆ ಬಂದಾಗ ಬೇಡ ಐ ಐ ಟಿ ಡೆಲ್ಲಿ ಎನ್ ಐ ಟಿಗೆ ಕಳಿಸೋಣ ಅನ್ನೋ ಡಿಸಿಷನ್ಸು ತಗೊಳ್ತಾರೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ಫಾರ್ಮೇಶನ್. ಆಫ್ ಕೋರ್ಸ್ ಎನ್ ಐ ಟಿ ಕಡಿಮೆ ಏನೂ ಅಲ್ಲ, ಆದರೆ ಸುಮಾರು ಜನರು ಐ ಐ ಟಿ ಅನ್ನೋ ಸಂಸ್ಥೆಯಲ್ಲಿ ನಾನು ಓದಬೇಕು ಅಂತ ಹೇಳಿ ತುಂಬಾ ಕನಸುಗಳನ್ನು ಕಂಡು ತುಂಬಾ ಕೆಲವೊಂದು ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇಂದನೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಷ್ಟೊಂದು ಟ್ಯಾಲೆಂಟ್ ಇರುವ ಹುಡುಗರು ಅಥವಾ ವಿದ್ಯಾರ್ಥಿಗಳು ಐ ಐ ಟಿಗೆ ನೇರವಾಗಿ ಅವರಿಗೆ ಅಡ್ಮಿಷನ್ ಸಿಕ್ಕಿದ ಸಮಯದಲ್ಲಿ ಅವರು ಐ ಐ ಟಿಗೆ ಸೇರಬೇಕಾ ಅನ್ನೋ ಒಂದು ಪ್ರಶ್ನೆಯಲ್ಲೂ ಮಾಹಿತಿ ಕೊರತೆಯಿಂದ ಅವರು ಸಿಕ್ಕಾಕೊಳ್ತಾರೆ. ಸೊ ಲೀಡರ್ಶಿಪ್ ಇಸ್ ಆಲ್ಸೋ ಪಾರ್ಟ್ ಆಫ್ ಎವ್ರಿಥಿಂಗ್. ನಮ್ಮ ಪ್ರೊಫೆಸರ್ ಅವರು ಹೇಳಿದ ಹಾಗೆ ಇಟ್ ಶುಡ್ ಬಿ ಎನ್ ಇಂಟರ್ನಲ್ ಪಾರ್ಟ್ ಆಫ್ ಅವರ್ ಟೀಚಿಂಗ್. ಟೀಚಿಂಗ್ನಲ್ಲೇ ಹೇಳಬೇಕು, ಪ್ರಶ್ನೆ ಕೇಳೋದು ಒಂದು ಪಾಠ ವಿತ್ ಇನ್ ಕ್ಲಾಸ್ ರೂಮ್ ಸಮಯದಲ್ಲಿ ಪ್ರಶ್ನೆ ಕೇಳೋದು, ಪ್ರಶ್ನೆಗಳಿಗೆ ಸಮಯ ಕೊಡೋದು, ಟ್ಯೂಟೋರಿಯಲ್ ಕ್ಲಾಸಸ್ಗಳನ್ನು ಮಾಡಿಸೋದು, ಇವೆಲ್ಲವನ್ನ ನಾವು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ಮೂಲಕ ನಾವು ಹೆಚ್ಚಿನ ಒತ್ತು ಕೊಡ್ತೀವಿ. ಅದರ ಜೊತೆಗೆ ಟೀಚರ್ಗಳ ಶಿಕ್ಷಣ, ಅಂದರೆ ಏನು ಅಕಾಡೆಮಿಯಿಂದ ಆಗ್ತಾ ಇದೆ, ಟ್ರೈನಿಂಗ್ ಆಫ್ ಟೀಚರ್ಸ್ ಆ್ಯಂಡ್ ಟ್ರೈನಿಂಗ್ ಆಫ್ ಟ್ರೈನರ್ಸ್, ಕೌನ್ಸಿಲರ್ಗಳ ಮೂಲಕ ಅವ್ರಿಗೆ ಹೆಚ್ಚಿನ ಮಾಹಿತಿ ಸಿಗೋದು, ಈ ಪ್ರಯತ್ನವನ್ನು ಕೂಡ ನಾವು ಮುಂದುವರಿಸ್ತೀವಿ. ಅವರು ಹೇಳ್ದಂಗೆ ಈ ಯುವ ಸಬಲೀಕರಣ ಜೊತೆಗೆ ನಮ್ಮ ಶಿಕ್ಷಕರ ಸಬಲೀಕರಣನೂ ಅಷ್ಟೇ ಮುಖ್ಯ ಆಗುತ್ತೆ. ಅದೆರಡು ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಒಂದನ್ನು ಐಸೋಲೇಟ್ ಮಾಡೋಕ್ಕಾಗೋದಿಲ್ಲ. ಐ ಥಿಂಕ್ ಅದನ್ನು ಇಂಟಿಗ್ರೇಟ್ ಮಾಡಿಕೊಂಡ್ರೆ ಇದು ಅದ್ಭುತವಾಗಿ ಬರುತ್ತೆ ಅಂತ
ಹೌದು, ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅವ್ರದ್ದು ಯಾಕಂದ್ರೆ ಒಡನಾಟ ಪೇರೆಂಟ್ಸ್ ಅವ್ರ ಜೊತೆಗೆ ಪೋಷಕರ ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಒಬ್ರು ಗುರು ಹೇಳ್ಬೇಕಂದ್ರೆ ಪೋಷಕರು ಕೂಡ ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ಸರ್ ಶಿವಪ್ರಸಾದ್ ಅವರೇ, ನ್ಯಾನೋ ಟೆಕ್ನಾಲಜಿ ಬಗ್ಗೆ ಹೇಳಿದ್ರಿ, ಬಯೋಟೆಕ್ನಾಲಜಿ ಬಗ್ಗೆ ಹೇಳಿದ್ರಿ, ಇವತ್ತಿಗೂ ಸಹ ಏನೇ ಒಂದು ಟೆಕ್ನಾಲಜಿ ಇದ್ರೂ ಕೂಡ ಈ ಎಲ್ಲ ಕೋರ್ಸಸ್ ಇದೆಯಾ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಪೋಷಕರಿಗೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರೋದಿಲ್ಲ. ಅವರು ಬಹುಶಃ ಪ್ರಶ್ನೆಗಳನ್ನ ಗುರುಗಳಿಗೆ ಕೇಳದೆ ಇರಬಹುದು, ಅದು ಒಂದು ಕಾರಣ ಆಗಿರ್ಬೋದು, ಅಥವಾ ಗೊತ್ತಿರುವ ಆಗಿರ್ಬೋದು. ಸೊ 10th standard ಆಗಿದ ತಕ್ಷಣ ಅಥವಾ PUC ಆಗಿದ ತಕ್ಷಣ ಮೂರು ಇರುತ್ತೆ, ಯಾವುದು ಒಂದು ಆರ್ಟ್ಸು, ಸೈನ್ಸ್, ಕಾಮರ್ಸ್, ಇಷ್ಟರೊಳಗೆ ಅವರು ಬೌಂಡ್ರೀಸ್ ಹಾಕೊಂಡ್ರು, ಅದರೊಳಗೆ ಏನಾದರೂ ಇದೆಯಾ ಅನ್ನೋದನ್ನ ಹುಡುಕ್ತಾ ಇರ್ತಾರೆ. ಆದರೆ ಗೊತ್ತಿಲ್ದಿರುವಂತಹ ಸಾಕಷ್ಟು ಕೋರ್ಸಸ್ ಇದೆ, ಆಮೇಲೆ ಅಲ್ಲಿ ಸಾಕಷ್ಟು ಉದ್ಯೋಗದ ಅವಕಾಶಗಳು ಕೂಡ ಇದೆ. ಅದರಲ್ಲಿ ನಾನು ನನ್ನ ಸ್ನೇಹಿತರೊಟ್ಟಿಗೆ ಮಾತಾಡಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಕೋರ್ಸಸ್ಗಳಿದೆ. ಅಲ್ಲಿ ಉದ್ಯೋಗಗಳಿಗೆ ಅವ್ರು ಒಂದು ಪರ್ಟಿಕ್ಯುಲರ್ ಓದಿಲ್ದಿರೋ ವಿದ್ಯಾರ್ಥಿಗಳು ಅದನ್ನ ಟಚ್ಚೇ ಮಾಡಿರೋದಿಲ್ಲ ಆ ಸಬ್ಜೆಕ್ಟ್ಸ್ನ. ಈ ತರ ವಿಚಾರಗಳು ಸಾಕಷ್ಟು ಇರಬಹುದಲ್ವಾ? ಕರೆಕ್ಟ್. ಅದಕ್ಕೆ ಕಮಿಷನರ್ ಹೇಳಿದ್ದು, ಈ ಮಾಹಿತಿಯ ಕೊರತೆಯೇ ಎಷ್ಟೋ ಜನದ ಸಬಲೀಕರಣ ಆಗ್ತಾ ಇಲ್ಲ ಅಂತ. ಅದಕ್ಕೆ ಈ ಕೇಂದ್ರಗಳು ಅದ್ಭುತವಾಗಿ ಏನು ಪ್ಲಾನ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ನೀವೇನು ಹೇಳಿದ್ರಿ, ಈ ಪ್ರಾಬ್ಲಮ್ ಅನ್ನು ಅಡ್ರೆಸ್ ಮಾಡೋಕೆ ಇದನ್ನ ಈ ಕೇಂದ್ರಗಳು ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಪ್ರಾಬಬ್ಲಿ ಮುಂದೆ ಹೋಗ್ತಾ ಹೋಗ್ತಾ ಈ ಕೇಂದ್ರಗಳು ಆಪರ್ಚುನಿಟಿ ಎಕ್ಸ್ಪೋಜರ್ ಈ ಮಕ್ಕಳಿಗೆ, ಈಗ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು, ಅದ್ಗೆ ಎಲ್ಲಿ ಹೋಗ್ಬೋದು ಅನ್ನೋದೊಂದು ಎಕ್ಸ್ಪೋಜರ್ನು ಆ ಕೌನ್ಸಿಲರ್ಸ್ ಮೂಲಕ ಅಥವಾ ಬೇರೆ ಗೆಸ್ಟ್ ಅನ್ನ ಕರೆಸಿ ಅಲ್ಲಿ ಆ ತರ ಗ್ರೂಪ್ ವರ್ಕ್ಶಾಪ್ಸ್ ಮಾಡಿ ದೀಸ್ ಕ್ಯಾನ್ ಬಿ ಡನ್. ಓಕೆ, ಅವಾಗ ಐ ಥಿಂಕ್ ಯಾವ ರಿಮೋಟ್ ಹಳ್ಳಿಲಿ ಇದ್ರೂ ಅವರಿಗೊಂದು ಕಣ್ಣು ತೆರೆಸೋಕೊಂದು ಆಸ್ಪದ ಸಿಗುತ್ತೆ. ದೇ ವಿಲ್ ಥಿಂಕ್ ಬಿಯಾಂಡ್ ದಟ್. ಹೌದು. ಈ ಒಂದು ಎಲ್ಲ ಯುವ ಸಬಲೀಕರಣದ ಯೋಜನೆಗಳ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಅಂದ್ರೆ ನಿಜವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಸ್ಫೂರ್ತಿ ನಮ್ಮ ಉಪಮುಖ್ಯಮಂತ್ರಿಗಳದ್ದು ಒಂದು ನಿರ್ಧಾರನೇ. ಅವರು ಬಹುಶಃ ಬೇರೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ಅಥವಾ ಬೇರೆ ಬೇರೆ ಅಕಾಡೆಮಿಷಿಯನ್ಸ್ ಒಂದಿಗೆ ಚರ್ಚೆಗಳು ನಡೆಸಿರುವಾಗ ಅವ್ರಿಗೆ ಇದೊಂದು ಬಹುಶಃ ಈ ಔಟ್ರೀಚ್ ಒಂದು ಅವಶ್ಯಕತೆ ಇದೆ ಅಂತ ಅನಿಸಿರಬಹುದು. ಸೊ ಅವರು ಇದೊಂದು ರೂಪುರೇಷೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳೇ ಅವರು ತಯಾರಿಸಿರೋದು. ಇದಕ್ಕೆ ನಾವು ಬೇರೆ ಬೇರೆ ಹಂತಗಳಲ್ಲಿ ವರ್ಕ್ಶಾಪ್ಗಳು ಮಾಡಿ ನಾವು ಒಂದು ಗವರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲ್ಲ ಪ್ರಾಂಶುಪಾಲರುಗಳಿಗೆ ಕರೆಸಿ ಆಮೇಲೆ ವಿವಿಧ ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿರುವ ಕೆಲವೊಂದು ಫ್ಯಾಕಲ್ಟಿಗಳನ್ನು ಕರೆಸಿ ನಾವೊಂದು ವರ್ಕ್ಶಾಪ್ ಮಾಡಿದ ನಂತರ ಸುಮಾರು ವಿಚಾರಗಳನ್ನ ಹೊರಗೆ ಬಂದಿದ್ವು. ಉದಾಹರಣೆಗೆ ಸುಮಾರು ಕಾಲೇಜ್ಗಳಲ್ಲಿ ಲೈಬ್ರರಿಗಳ ಕೊರತೆ ಇರಬಹುದು, ಕೆಲವೊಂದು ಕಡೆ ದೇರ್ ಆರ್ ಇಶ್ಯೂಸ್ ವಿತ್ ರಿಗಾರ್ಡ್ ಟು ದೇರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಸುಮಾರು ಮಂದಿ ಹೇಳ್ತಾರೆ ನಮ್ಗೆ ವಿದ್ಯಾರ್ಥಿಗಳಿಗೆ ಕಾನ್ಸೆಪ್ಟ್ ಅಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ, ಆದ್ರೆ ಅವರು ಪ್ರೈವೇಟ್ ಜಾಬ್ ಅನ್ನು ಪಡೆಯಕ್ಕೆ ಅಥವಾ ಜಾಬ್ ಮೇಳಗಳಿಗೆ ಹೋಗಿರುವಾಗ ಅವರಿಗೆ ಪ್ರೆಸೆಂಟೇಷನ್ ಬರೋದಿಲ್ಲ, ಒಂದು ದೇ ಡು ನಾಟ್ ನೋ ಹೌ ಟು ಶೋ ದೇರ್ ಟ್ಯಾಲೆಂಟ್. ಇವೆಲ್ಲ ನಮ್ಮ ಗಮನಕ್ಕೆ ಬಂದಾಗ ನಾವು ಇವನ್ನೆಲ್ಲ ಹೇಗೆ ನೀಗಿಸೋದು, ಹೌ ಡು ವಿ ಟ್ಯಾಕಲ್ ಆಲ್ ದೀಸ್ ಇಶ್ಯೂಸ್ ಅಂತ ನಾವು ಯೋಚನೆ ಮಾಡಿದಾಗ ಈ ಒಂದು ನಮಗೆ ಸಬಲೀಕರಣ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿ ಈ ಕೇಂದ್ರಗಳ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳಿ ಒಂದು ನಾವು ಪ್ಲಾನ್ ಮಾಡಿದ್ವಿ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇವ ಆ್ಯಡ್ ಆಗುತ್ತೆ, ಅಂದರೆ ಶಿಕ್ಷಕರ ಬಗ್ಗೆ ಆಮೇಲೆ ಫ್ಯೂಚರ್ ಟೆಕ್ನಾಲಜೀಸ್ ಏನೇನಿವೆ ಅದರ ಬಗ್ಗೆ, ಆಮೇಲೆ ಇಂಡಸ್ಟ್ರಿ ಕನೆಕ್ಟ್, ಇಂಡಸ್ಟ್ರಿಯನ್ನು ಬಿಟ್ಟು ನಾವು ಕೋರ್ಸ್ಗಳನ್ನು ಮಾಡೋದು ಅಥವಾ ಯಾವುದೋ ಒಂದು ಡಿಗ್ರಿಯನ್ನು ಪಡೆದು ಆಮೇಲೆ ಇದಕ್ಕೆ ಕನೆಕ್ಟೆಡ್ ಜಾಬ್ ಇಲ್ಲದೆ ಇರೋದು, ಇಂಥದ್ದೆಲ್ಲ ನಾವು ಅಡ್ರೆಸ್ ಮಾಡುವ ಪ್ರಯತ್ನ ಮಾಡಬೇಕಾಗುತ್ತೆ. ಸರ್, ಒಬ್ರು ಪ್ರೊಫೆಸರ್ ಆಗಿ ವಿದ್ಯಾರ್ಥಿಗಳು ಯಾವ ರೀತಿ ಈ ಎಲ್ಲ ಯೋಜನೆಗಳ ಸದುಪಯೋಗಗಳನ್ನ ಪಡ್ಕೊಳ್ಬಹುದು ಒಂದೊಂದನ್ನು ತಿಳಿಸ್ಕೊಳ್ಳಿ. ಅದೇ ಸ್ಫೂರ್ತಿ ಅಂತ ಹೇಳಿದ್ರಲ್ಲ, ನೀವು ಹಳ್ಳಿಗಳಿಗೆ ಹೋಗಿ ಸ್ಕೂಲ್ ಕಾಲೇಜ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅದೇ ಸ್ಫೂರ್ತಿ. ಐ ಆಮ್ ಶೂರ್ ದಟ್ ಇಸ್ ಹ್ಯಾಪನ್ ಟು ದಿ DCM ಆಲ್ಸೋ. ಯಾಕಂದ್ರೆ ನಮಗೆ ಬೇಜಾರಾಗುತ್ತೆ ಈ ತರ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈಗಿರೋದ್ರಿಂದ ಪಾಪ ಮಕ್ಕಳದ ಎನರ್ಜಿ ಅದು ಎಂಥೂಸಿಯಾಸಮ್ ಎಲ್ಲ ವೇಸ್ಟ್ ಆಗ್ತಿದೆಯಲ್ಲ ಅನ್ನೋದು ಬರುತ್ತೆ. ಅದರಿಂದ ನಮಗೆ ಅವರಿಗೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಬೇಕಾಗೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕು. ಅದಕ್ಕೆ ಈಗ ಪ್ರೊಫೆಸರ್ ಅಂದ್ರೆ ಅದಕ್ಕೆ ನಾನು ಹೇಳಿದಾಗ ಟೀಚರ್ಸ್ ರೋಲ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಹೇಳ್ದಂಗೆ ಪೇರೆಂಟ್ಸ್ಗೂ ಅವರು ದೇ ಬಿಕಮ್ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಸ್ಟೂಡೆಂಟ್ಸ್ ಅಂಡ್ ದಿ ಪೇರೆಂಟ್ಸ್. ಪ್ಲಸ್ ಅವರಿಗೆ ನಾಲೆಜ್ ಇದೆ, ಮುಂದೆ ಎಲ್ಲಿ ತೋರಿಸ್ಬೇಕು ಅನ್ನೋದು ನಾಲೆಜ್ ಇದೆ. ಅದರಿಂದ ದಿ ಸ್ಕೀಮ್ ವಿಲ್ ವರ್ಕ್ ಔಟ್ ವೆರಿ ವೆಲ್.
ಖಂಡಿತ. ಸೊ ಯಾಕಂದ್ರೆ ಪೋಷಕರೊಟ್ಟಿಗೆ ನೀವು ಚರ್ಚಿಸಿ, ಇಲ್ಲ ನಿಮ್ಮ ಮಕ್ಳು ಈ ತರ ಓದ್ತಾ ಅವ್ರಿಗೆ ಈ ಒಂದು ಯೋಜನೆಗಳನ್ನ ರೂಪಿಸಬಹುದು ಅನ್ನೋದನ್ನ ನೀವು ಕೂಡ ಖಂಡಿತವಾಗ್ಲು ಅವ್ರಿಗೆ ತಿಳಿಸ್ಕೊಡ್ಬಹುದು. ಹಾಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಹುಶಃ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ರೆ ಅವ್ರಿಗೋಸ್ಕರನೇ ಮೀಸಲಿಟ್ಟಿರುವಂತಹ ಈ ಕಾರ್ಯಕ್ರಮ, ಎಲ್ಲ ಯುವಕರಿಗೋಸ್ಕರ ಇರುವಂತಹ ಕಾರ್ಯಕ್ರಮ, ಎಷ್ಟೋ ಯೋಜನೆಗಳು ಅವರಿಗೆ ತಲುಪೋದಿಲ್ಲ. ಯಾವ ರೀತಿ ಅವರು ಈ ಯೋಜನೆಗಳನ್ನ ಚಂದನ ವಾಹಿನಿಯ ಮೂಲಕ ವೀಕ್ಷಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಸೂಕ್ತವಾಗಿ ಎಲ್ಲ ವಿವರಗಳನ್ನ ಅವರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನೀಡ್ತೀವಿ, ಆದರೂ ಕೂಡ ಈ ಒಂದು ನೀವು ಯಾವ ರೀತಿ ಮಾರ್ಗದರ್ಶನವನ್ನ ನೀಡ್ತೀರಾ ಈ ಒಂದು ಯೋಜನೆಗಳ ಬಗ್ಗೆ? ಅದೇ ಈ ಕಾರ್ಯಕ್ರಮದ ಡಿಸೈನೇ ತುಂಬಾ ಚೆನ್ನಾಗಾಗುತ್ತೆ. ಈಗ ಕಮಿಷನರ್ ಅವರು ಹೇಳಿದಾಗೆ ಮುಂಚೆ ಇದರಲ್ಲಿ ಸಕ್ಸಸ್ ಸ್ಟೋರೀಸ್ ಕಥೆಗಳನ್ನು ತೋರಿಸಲಾಗುತ್ತೆ. ಓಕೆ, ಆಮೇಲೆ ಪ್ರೋಗ್ರಾಮ್ಸ್ ಮಾಡಲಾಗುತ್ತೆ, ಪ್ಲಸ್ ಇನ್ಫಾರ್ಮೇಶನ್ ಕೊಡಲಾಗುತ್ತೆ. ಸೊ ಯಾವ ಮಗುಗೆ ಇಂಟ್ರೆಸ್ಟ್ ಜನರೇಟ್ ಮಾಡಬೇಕು, ಬರೀ ಇಂಟ್ರೆಸ್ಟ್ ಇದ್ದಿದ್ದ ಮಗುಗೆ ತೋರಿಸೋದಲ್ಲ, ಇಲ್ಲದ ಮಗುಗೂ ಇಂಟ್ರೆಸ್ಟ್ ಜನರೇಟ್ ಮಾಡೋ ತರ ಕಾರ್ಯಕ್ರಮ ಆಗಬೇಕಿದು. ಇದು ಆಗ್ಬಿಟ್ರೆ ಅದನ್ನ ಒಂದೊಂದು ನೋಡಿ ಅವರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದನ್ನ ಅದರಿಂದ ಈ ಕಾರ್ಯಕ್ರಮನ ಬಹಳ ಎಫೆಕ್ಟಿವ್ ಆಗಿ ಮಾಡೋದು ಬಹಳ ಇಂಟ್ರೆಸ್ಟ್ ಇದೆ. ಡಿ ಸಿ ಎಂ ಅವರು, ಕಮಿಷನರ್ ಅವರೆಲ್ಲ ಇಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಇಟ್ವಿಲ್ ಮೀಟ್ ದೋಸ್ ರಿಕ್ವೈರ್ಮೆಂಟ್ಸ್ ಅಂತ ನನಗನ್ಸುತ್ತೆ. ಹೌದು ಅನಿರುದ್ಧ ಸರ್, ಯುವಕರಲ್ಲಿ ನಾವು ಬಹುಶಃ ನೀವು ಸಾಕಷ್ಟು ವಿದ್ಯಾರ್ಥಿಗಳ ಜೊತೆ ಒಡನಾಟವನ್ನು ಹೊಂದಿದ್ದೀರಾ. ಕೆಲವರು ಮಾರ್ಕ್ಸ್ ನಲ್ಲಿ, ಗ್ರೇಡ್ಸ್ ನಲ್ಲಿ ಟಾಪರ್ ಆಗಿರ್ಬೋದು, ಕೆಲವರು ಕಲೆಯಲ್ಲಾಗಿರ್ಬೋದು, ಅವ್ರ ಇಂಟ್ರೆಸ್ಟ್ ಈ ತರ ಇರುತ್ತೆ. ಈ ಒಂದು ನಮ್ಮ ಯುವ ಸಬಲೀಕರಣದ ಈ ಒಂದು ಯೋಜನೆಗಳಡಿ ಈ ಎಲ್ಲ ವಿಭಾಗಗಳು ಕೂಡ ಲಭ್ಯವಿದೆಯಾ ಹಾಗಾದ್ರೆ? ಯಾಕಂದ್ರೆ ಕೆಲವರಿಗೆ ಓದೋದಕ್ಕೆ ಆಗೋದಿಲ್ಲ, ಆದ್ರೆ ಅವರು ಬೇರೆ ಕಡೆ ನೋಡಿದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರ್ಬಹುದು, ಇನ್ನೊಬ್ರು ಕರಿಕುಲಮ್ ಅಲ್ಲಿ ಆಗಿರ್ಬಹುದು, ಇನ್ನೊಬ್ರು ಸಂಗೀತದಲ್ಲಾಗಿರ್ಬಹುದು, ಈ ತರ ಬೇರೆ ಬೇರೆ ಯೋಜನೆ. ಖಂಡಿತ, ಇದು ಕೂಡ ತುಂಬಾ ಮುಖ್ಯವಾದ ಒಂದು ಪ್ರಶ್ನೆ. ಅಂದ್ರೆ ಶಿಕ್ಷಣ ಅಂದ್ರೆ ಕೇವಲ ಪುಸ್ತಕಗಳಲ್ಲಿ ಅಥವಾ ಒಂದು ಕೋರ್ಸ್ಗಳಲ್ಲಿ ಸಿಗುತ್ತೆ ಅಂತ ನಾವು ಅಂದ್ಕೋಬಾರ್ದು. ಈಗ ಸ್ಪೋರ್ಟ್ಸ್ ನಾವು ತೆಗೆದುಕೊಂಡ್ರೆ ಸುಮಾರು ಸರ್ಕಾರಿ ಸಂಸ್ಥೆಗಳಲ್ಲಿ, ಸುಮಾರು ಪ್ರೈವೇಟ್ ಈ PSUಗಳಲ್ಲಿ ಸ್ಪೋರ್ಟ್ಸ್ ಕೋಟಲ್ಲಿ ಸುಮಾರು ದೇ ಆರ್ ರಿಕ್ರೂಟಿಂಗ್ ಪೀಪಲ್ ಡೈರೆಕ್ಟ್ಲಿ. ಈಗ ಸ್ಪೋರ್ಟ್ಸಲ್ಲಿ ನೀವು ಎಕ್ಸಲ್ ಆದರೆ, ಉದಾಹರಣೆಗೆ ನಿನ್ನೆ ನಾನು ರಾಧಾ ವೆಂಕಟೇಶ್ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿನಿಗೆ ನಾನು ಭೇಟಿ ಮಾಡಿದೆ. ಅವರು ನಮ್ಮ ಬೆಂಗಳೂರಲ್ಲೇ KR Puram ಕಾಲೇಜಲ್ಲಿ ಓದ್ತಿದ್ದಾರೆ, ಮೊದಲನೇ ವರ್ಷದ ವಿದ್ಯಾರ್ಥಿ, ಡಿಗ್ರಿ ಓದ್ತಿದ್ದಾರೆ. ಅವರು ಫ್ರಮ್ ಹರ್ ಚೈಲ್ಡ್ಹುಡ್ ಅವರಿಗೆ ಪಾರ್ಷಲ್ ವಿಷನ್ ಮಾತ್ರ ಇದೆ, ಅಂದರೆ ಅವ್ರಿಗೆ ವಿಷನ್ ಕಂಪ್ಲೀಟ್ ಆಗಿಲ್ಲ. ಸೊ ಪ್ಯಾರಾ ಅಥ್ಲೀಟ್ ಅಂತ ಕರೀತಾರೆ ಇವರಿಗೆಲ್ಲ. ಅವರು ಚಿಕ್ಕಮಗಳೂರಲ್ಲಿ ಬ್ಲೈಂಡ್ ಸ್ಕೂಲಲ್ಲಿ ಓದಿರೋದು, ಅವ್ರ ತಂದೆ ತಾಯಿಗಳು ಇರೋದು ಚಳ್ಳಕೆರೆಯಲ್ಲಿ. ಅವರು ಅಲ್ಲಿಂದ ಬಂದು ಈಗ KR Puram ಓದೋದು ಕೂಡ ಶೀಸ್ ಡೂಯಿಂಗ್ ವೆರಿ ವೆಲ್. ಆಮೇಲೆ PU ಅಲ್ಲಿ ಅವ್ರಿಗೆ ಸುಮಾರು 80% ಮೇಲೆ ಮಾರ್ಕ್ಸ್ ಬಂದಿದೆ. ಬಟ್ ಅವರ ಗುರಿ ಏನಂದ್ರೆ ನಾನು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತಗೋಬೇಕು. ಒಲಿಂಪಿಕ್ಸ್ ಮೆಡಲ್ ತಗೊಂಡ್ ಕೂಡಲೇ ಶಿ ವಿಲ್ ಬಿ ಎಂಪ್ಲಾಯ್ಡ್, ಬೇರೆ ಏನು ಇದಿಲ್ಲ. ಇಂಥ ಮಾಹಿತಿಗಳು ನಾವು ಮುಂದೆ ಇಟ್ಟರೆ ಜನರ ಮುಂದೆ, ನೋಡಿ ನಿಮಗೆ ಟ್ಯಾಲೆಂಟ್ ಇರಬಹುದು ಬಹುಶಃ ಒಂದು ಸ್ಪೋರ್ಟಲ್ಲಿ ಅಥವಾ ಮ್ಯೂಸಿಕ್ಕಲ್ಲಿ, ನೀವು ಯಾವ ರೀತಿ ಇದನ್ನು ಉಪಯೋಗಿಸ್ಕೋಬಹುದು, ಇದನ್ನು ನೀವು ಒಂದು ಕರಿಯರ್ ಆಗಿ ಹೇಗೆ ಬದಲಾವಣೆ ಮಾಡ್ಕೊಳ್ಳೋದು ಎಲ್ಲದಕ್ಕೂ. ನಾವು ಇಫ್ ಯು ಥಿಂಕ್ ಅಬೌಟ್ ಪೀಪಲ್ ಹು ಆರ್ ಸಕ್ಸಸ್ಫುಲ್ ಇನ್ ಲೈಫ್, ಅವರೆಲ್ಲ ಹೇಳುವ ಒಂದೇ ಒಂದು ಮಾರ್ಗ, ಒಂದು ಮಂತ್ರ ಏನು ಹೇಳ್ತಾರೆ, ಅವರು ಹಾರ್ಡ್ ವರ್ಕ್ ಒಂದು ಮಾಡಬೇಕು, ನೀವೆಲ್ಲ ಶ್ರಮೆ ಪಡಲಿಕ್ಕೆ ಹಿಂಜರಿಬಾರ್ದು, ನೀವೆಲ್ಲ ಯು ಶುಡ್ ಆಲ್ ಬಿ ರೆಡಿ ಟು ವರ್ಕ್ ಹಾರ್ಡ್ ಅಂತ ಒಂದು ಹೇಳ್ತಾರೆ. ಸೊ ಇದೇ ರೀತಿ ಇವೆಲ್ಲ ಮೆಸೇಜಸ್ ನಾವು ಕರೆಕ್ಟಾಗಿ ವಿದ್ಯಾರ್ಥಿಗಳ ಮುಂದೆ ಇಟ್ಟರೆ, ಬರೀ ಬುಕ್ ವರ್ಮ್ಸ್ ಅಲ್ಲ, ಬರೀ ಪುಸ್ತಕ ಪಠನದಲ್ಲಿ ಒಳ್ಳೆ ಇರೋರಲ್ಲ, ಎಲ್ಲ ರೀತಿಗೆ ಒಂದು ಅವಕಾಶಗಳು ಈ ಎನ್ವೈರನ್ಮೆಂಟಲ್ಲಿ ಇವೆ. ಈಗ ಪೀಪಲ್ ಕ್ಯಾನ್ ಬಿಕಮ್ ರೇಡಿಯೋ ಜಾಕೀಸ್, ಪೀಪಲ್ ಕ್ಯಾನ್ ಬಿ ಗೆಟ್ ಇನ್ ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಸ್, ಪೀಪಲ್ ಕ್ಯಾನ್ ಡೂ. ಈಗ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಮೀಡಿಯಾದಲ್ಲಿ ಒಂದು ಕೋರ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮ ಮೀಡಿಯಾ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅವ್ರ ಜೊತೆಗೆ ಸೇರಿ ನಾವು ಗ್ರಾಫಿಕ್ಸ್ ಅಲ್ಲಿ, ಸೌಂಡ್ ಇಂಜಿನಿಯರಿಂಗ್ ಅಲ್ಲಿ ಇಂಥವೆಲ್ಲ ಕೆಲವೊಂದು ವೃತ್ತಿ ಆಧಾರಿತ ಕೋರ್ಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ವಿ. ಅದರ ಜೊತೆಗೆ ಈಗ ಲಾಜಿಸ್ಟಿಕ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಹೊಂದಿದೆ. ಈಗ ನಾವೆಲ್ಲ ಅರ್ಬನ್ ಏರಿಯಾದಲ್ಲಿ ನಾವೆಲ್ಲ ನೋಡ್ತೀವಿ, ಅಮೆಝಾನ್ ಇರಲಿ, ಫ್ಲಿಪ್ಕಾರ್ಟ್ ಇರಲಿ, ಇವರೆಲ್ಲರೂ ದೇ ಆರ್ ಆಲ್ ಮ್ಯಾನೇಜಿಂಗ್ ದೇರ್ ಆಪರೇಷನ್ಸ್, ಒಂದು ಅಂಗಡಿನೂ ಇಲ್ಲ ಅವ್ರದ್ದು, ಎಲ್ಲ ಲಾಜಿಸ್ಟಿಕ್ಸ್ ಆಧಾರದ ಮೇಲೆ ಮಾಡ್ತಿದ್ದಾರೆ. ಒಂದು ಕಡೆ ಸ್ಟೋರ್ ಮಾಡೋದು, ಡೆಲಿವರಿ ಹೇಗೆ ಮಾಡೋದು, ಈಗ ದಿವಾಲಿ ಇದ್ರೆ ಅವ್ರು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಹಿಂದಿನ ದಿವಾಲಿಯಲ್ಲಿ ಇಷ್ಟೊಂದು ಇವು ಸೇಲ್ ಆಯಿತು, ಈ ದಿವಾಲಿಯಲ್ಲಿ ಎಷ್ಟಾಗಬಹುದು. ಅನಾಲಿಟಿಕ್ಸ್, ಬಿಗ್ ಡೇಟಾ, ಅಂದ್ರೆ ತುಂಬಾ ಡೇಟಾ ಇದೆ ಅವ್ರ ಕಡೆ ಎಲ್ಲ, ಯಾರ್ಯಾರು ಏನೇನು ಕೊಂಡ್ಕೊಳ್ತಾರೆ. ನಮ್ಗೆ ಒಂದು ವೇಳೆ ಅಮೆಝಾನ್ ಒಂದು ಅಕೌಂಟ್ ಇದ್ರೆ ನಾನು ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಏನೇನು ಆರ್ಡರ್ ಮಾಡ್ತಿದ್ದೀನಿ ಅನ್ನೋದ್ ಬಗ್ಗೆ ಅವ್ರು ಅನಲೈಸ್ ಮಾಡ್ಕೊಂಡು ರೆಡಿ ಇಟ್ಕೊಳ್ತಾರೆ, ಸ್ಕೀಮ್ಸ್ ಅವೆಲ್ಲ ಮಾಡಿಬಿಡ್ತಾರೆ ಮೊದಲೇ.
ಸೊ ಈ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದನ್ನು ನಾವು BBA ಲಾಜಿಸ್ಟಿಕ್ಸ್ ಅಂತ ಹೇಳಿ, ಲಾಜಿಸ್ಟಿಕ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮೂಲಕ ಒಂದು ಕೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಅಂತ ಒಂದು ಸೆಮಿಸ್ಟರ್ ಅವರು ಕಾಲೇಜಲ್ಲಿ ಓದ್ತಾರೆ, ಒಂದು ಸೆಮಿಸ್ಟರ್ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಲ್ಲಿ ಓದ್ತಾರೆ. ಏರ್ಪೋರ್ಟ್ ಲಾಜಿಸ್ಟಿಕ್ಸ್, ಏರ್ಪೋರ್ಟ್ಸ್ ಅಲ್ಲಿ ಬಹಳಷ್ಟು ಉದ್ಯೋಗಗಳಿವೆ. ನಮ್ಮಲ್ಲಿ ಎಷ್ಟೊಂದು ಏರ್ಪೋರ್ಟ್ಗಳು ಹೊಸ ಹೊಸದಾಗಿ ಬರ್ತಾ ಇವೆ. ಆ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಆಸಕ್ತಿ ಇರುವವರಿಗೆ ಐ ಥಿಂಕ್ ಯಾವುದೇ ಒಂದು ಇಫ್ ದೇ ಹ್ಯಾವ್ ನೋ ಪ್ರಾಬ್ಲಮ್ಸ್ ಇನ್ ವರ್ಕಿಂಗ್ ಹಾರ್ಡ್, ಅವ್ರು ಕಷ್ಟಪಡೋದ್ ಬಗ್ಗೆ ಅವ್ರಿಗೇನು ಸಂಕೋಚ ಇಲ್ದಿದ್ರೆ ಅವರು 100% ಅವ್ರು ಸಕ್ಸಸ್ ಆಗಬಹುದು. ಈ ಮೆಸೇಜ್ ಅನ್ನು ನಾವು ಮತ್ತೆ ಮತ್ತೆ ವಾಹಿನಿ ಮೂಲಕ, ಚಂದನ ಮೂಲಕ ಕೂಡ ಪ್ರೋಗ್ರಾಮ್ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾವು ವಿವಿಧ ಸಕ್ಸಸ್ ಸ್ಟೋರೀಸ್ ಅನ್ನು ತರೋದ್ ಮೂಲಕ, ಆಮೇಲೆ ವ್ಯಾಲ್ಯೂ ಎಡ್ಯುಕೇಶನ್ ಮೂಲಕ, ಪುಸ್ತಕಗಳ ಪರಿಚಯ ಮಾಡೋದ್ ಮೂಲಕ, ಉದಾಹರಣೆಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಸುಮಾರು ಕಡೆ ವೆಸ್ಟ್ ಅಲ್ಲಿ ಅಥವಾ ನಮ್ಮ ದೇಶದಲ್ಲೇ ಸಿಟಿಗಳಲ್ಲಿ ಎಲ್ಲರೂ ಸೆಲ್ಫ್ ಹೆಲ್ಪ್ ಮೂಲಕ ಏನೋ ಒಂದು ಕಲಿತಿರ್ತಾರೆ. ಆಮೇಲೆ 2020 ಹೊಸ ವರ್ಷದಲ್ಲಿ ನಿಮ್ಮ ರೆಸೊಲ್ಯೂಷನ್ಗಳೇನು ಅಂತ ನಾವು ಎಲ್ಲಾದರೂ ವೆಸ್ಟರ್ನ್ ಮೀಡಿಯಲ್ಲಿ ನಾವು ಒಂದ್ಸಲ ಹೋಗಿ ನೋಡಿದ್ರೆ ದೇ ವಿಲ್ ಆಲ್ ರೆಫರ್ ಟು ಸಮ್ ಬುಕ್. ಮೀಡಿಯಾ ಪರ್ಸನಾಲಿಟೀಸ್ ಲೈಕ್ ಓಪ್ರಾ ಯೂಸ್ ಟು ಇನ್ಫ್ಲೂಯನ್ಸ್ ಇನ್ ಅಮೆರಿಕಾದಲ್ಲಿ, ಅವರು ಒಂದು ಲಿಸ್ಟ್ ತಯಾರು ಮಾಡೋದು, ಈ ವರ್ಷ ನಾವು ಇದೆಲ್ಲ ಮಾಡೋಣ. ಆ ತರದ ಒಂದು ಕಾನ್ವರ್ಸೇಷನ್ ಇದೆ ಅಲ್ಲೆಲ್ಲ. ನಾವು ಕೂಡ ಬಹುಶಃ ಈ ಕೇಂದ್ರಗಳ ಮೂಲಕ ಅಂಥದ್ದು ಒಂದು ಕಾನ್ವರ್ಸೇಷನ್, ಅಂಥದ್ದೊಂದು ಸಂಭಾಷಣೆಯನ್ನು ವಾಹಿನಿ ಮೂಲಕ ಕೂಡ ನಾವು ಪ್ರಾರಂಭ ಮಾಡಕ್ಕೆ ಒಂದು ಪ್ರಯತ್ನ ಮಾಡುತ್ತೆ. ಖಂಡಿತವಾಗ್ಲೂ. ನಿಮ್ಮ ಕ್ವಶನ್ಗೆ ಇನ್ನೊಂದು ಒಂದು ಇನ್ಸಿಡೆಂಟ್, ನಿಮಗೆ ಗೊತ್ತಿದ್ದಂಗೆ ಐನ್ಸ್ಟೈನ್ ವಾಸ್ ಎ ವೆರಿ ಬ್ಯಾಡ್ ಸ್ಟೂಡೆಂಟ್ 12th ತರಗತಿ ತನಕ. ಆಮೇಲೆ ಹಿ ಬಿಕೇಮ್ ವೆರಿ ಸಕ್ಸಸ್, ಹಿ ಬಿಕೇಮ್ ದಿ ಗ್ರೇಟ್ ಐನ್ಸ್ಟೈನ್. ಯಾಕೆ ಅಂತ ಕೇಳಿದ್ರೆ, ಹಿ ರೈಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್, ಐ ವಾಸ್ ಅ ಫಿಶ್ ಅಂಡ್ ಐ ವಾಸ್ ಎಕ್ಸ್ಪೆಕ್ಟೆಡ್ ಟು ಕ್ಲೈಂಬ್ ಅ ಟ್ರೀ ಇನ್ ಮೈ ಸ್ಕೂಲ್ ಅಂತ. ದಟ್ ಈಸ್ ದ ಹೋಲ್ ಥಿಂಗ್. ನೀವು ಹೇಳಿದಂಗೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಇದೆ. ನಾವು ಈಗ ಹಳೆ IQ ಕಾನ್ಸೆಪ್ಟ್ ಹೋಗ್ಬಿಟ್ಟಿದೆ, ಈಗ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರೀಸ್ ಅಂತ ಬರುತ್ತೆ. ಸೊ ಯು ವಾಂಟ್ ಟು ಫೈಂಡ್ ಔಟ್ ವಾಟ್ ಕೈಂಡ್ ಆಫ್ ಇಂಟೆಲಿಜೆನ್ಸಸ್ ಆರ್. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದಾಗ್ತಾ ಇಲ್ಲ. ಪ್ರಾಬಬ್ಲಿ ಈ ಕೇಂದ್ರ ಈ ತರ ಒಂದು ಸಿಸ್ಟಮ್ ಇಂದ ಇಟ್ ಕ್ಯಾನ್ ಸ್ಟಾರ್ಟ್ ಐಡೆಂಟಿಫೈಯಿಂಗ್ ದಿ ಆಕ್ಚುಯಲ್ ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ ಅಂಡ್ ಎನ್ಕರೇಜ್ ದಮ್ ಟು ಡೂ ದಟ್. ಆಮೇಲೆ ಹೇಳಿದಂಗೆ ಅವಾಗಲೇ ಈಗೇನಾಗುತ್ತೆ, 10ನೇ ಕ್ಲಾಸ್ ಬಂದ್ಬಿಟ್ರೆ ಮಕ್ಕಳಿಗೆ ಅಂತಾರೆ ಒಳ್ಳೆ ಡ್ಯಾನ್ಸರ್ ಇರ್ತಾರೆ, ಸಾಕು ಇನ್ನು 2 ವರ್ಷ ನೀನು ಡ್ಯಾನ್ಸ್ ಮಾಡ್ಬೇಡ ಯಾಕಂದ್ರೆ ಎಕ್ಸಾಮ್ ಪಾಸ್ ಆಗಬೇಕು ಅಂತ. ಬಟ್ ಹೌ ಡು ವಿ ಇಂಟಿಗ್ರೇಟ್ ದಿಸ್ ಅಂಡ್ ಆಲ್ಸೋ ಮೇಕ್ ದೆಮ್ ಸಕ್ಸಸ್ಫುಲ್ ಅವ್ರು ಡ್ಯಾನ್ಸರೇ ಆಗಲಿ. ಐ ಮೀನ್ ಇವ್ರು ಹೇಳ್ದಂಗೆ ಬಿಕಾಸ್ ಆಫ್ ದಟ್ ಒಂದು ಜಾಬ್ ಸಿಗುತ್ತೆ ಅವರಿಗೆ. ಸೊ ದಟ್ ಕೈಂಡ್ ಆಫ್ ಅಂಡ್ ದಟ್ ಕೈಂಡ್ ಆಫ್ ಸಪೋರ್ಟ್ ಬಹಳ ಬೇಕಾಗುತ್ತೆ. ಅವಾಗಲೇ ಅವರ ಎಲ್ಲ ಎಬಿಲಿಟೀಸು, ಯಾರ್ಯಾರು ಡಿಫ್ರೆಂಟ್ ಎಬಿಲಿಟೀಸ್ ಇರುತ್ತಲ್ಲ ಅವರೆಲ್ಲ ಸಕ್ಸಸ್. ಇಲ್ಲದಿದ್ರೆ ಬರೀ ಈಗ ಇಟ್ ಇಸ್ ಆಲ್ ಡಿಪೆಂಡಿಂಗ್ ಆನ್ ಮಾರ್ಕ್ಸ್. ದಟ್ ಐ ಥಿಂಕ್ ಚೇಂಜ್ ಮಾಡಬೇಕು. ನೀವು ಹೇಳ್ಬೇಕಂದ್ರೆ ಒಂದು ಗಾದೆ ಕೂಡ ನೆನಪಾಗುತ್ತೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಮಗುವಿನ ಇಂಟ್ರೆಸ್ಟ್ ಏನು ಅನ್ನೋದು ತಂದೆ ತಾಯಿಗಳು ಅವ್ರು ಬೆಳಿಬೇಕಂದ್ರೆ ಗುರುತಿಸಬೇಕು, ಜೊತೆಗೆ ಪೋಷಕರು ಕೂಡ ಗುರುತಿಸಿದ್ರೆ ಅವ್ರ ಭವಿಷ್ಯ ಉಜ್ವಲವಾಗಿರುತ್ತೆ. ಸರ್, ನೀವು ಅವಾಗಲೇ ಮಾತನಾಡಬೇಕಂದ್ರೆ ಒಬ್ರು ವಿದ್ಯಾರ್ಥಿನಿ ಬಗ್ಗೆ ಹೇಳ್ತಾ ಇದ್ರಿ, ಈ ಯೋಜನೆ ಅಡಿ ಹೆಣ್ಮಕ್ಳಿಗೆ ವಿದ್ಯಾರ್ಥಿನಿಯರಿಗೆ ಏನಾದರೂ ಸ್ಪೆಷಲ್ ಕೋಟಾನೋ ಅಥವಾ ಏನಾದರೂ ಹೆಚ್ಚಿನ ಸ್ಲಾಟ್ಸ್ ಆಗಿರ್ಬೋದು, ಅವರಿಗೆ ಹೆಚ್ಚಿನ ಮಾಹಿತಿಗಳಾಗಿರ್ಬೋದು, ಏನಾದರೂ ಯೋಜನೆಗಳಿದೆಯಾ? ಮಹಿಳೆಯರಿಗೆ ವಿಶೇಷವಾಗಂದ್ರೆ ಸರ್ಕಾರ ವತಿಯಿಂದ ಸುಮಾರು ಸೌಲಭ್ಯಗಳಿವೆ ಈಗಾಗಲೇ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ, ಉನ್ನತ ಶಿಕ್ಷಣ ಇಲಾಖೆ, ನಾನು ಯಾವ ಇಲಾಖೆಯಲ್ಲಿ ಸದ್ಯ ಕೆಲಸ ಮಾಡ್ತಿದ್ದೀನಿ ಆ ಇಲಾಖೆಯಲ್ಲೂ ಕೂಡ ಮಹಿಳಾ ವಿದ್ಯಾರ್ಥಿಗಳಿಗೆ ಫ್ರೀ ರಿಯಂಬರ್ಸ್ಮೆಂಟ್ ಇದೆ. ಸೊ ಈ ರೀತಿ ಕೆಲವೊಂದು ಯೋಜನೆಗಳಿದೆ. ಆದರೆ ನಮ್ಮ ಸೆಂಟರ್ ಮೂಲಕ ನಾವು ಏನು ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ, ನಮ್ಮ ಕೌನ್ಸಿಲರ್ಗಳಲ್ಲಿ ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಒನ್ ಮೇಲ್ ಜೆಂಟಲ್ಮ್ಯಾನ್ ಒಬ್ಬರು ಇರಬೇಕು, ಒಬ್ಬರು ಲೇಡಿ ಇರಬೇಕು ಅಂತ ಹೇಳಿ ಒಂದು ಬ್ಯಾಲೆನ್ಸ್ ಅನ್ನು ನಾವು ತರ್ತಾ ಇದ್ವಿ. ಅಂದರೆ ಒಬ್ಬ ಮಹಿಳಾ ವಿದ್ಯಾರ್ಥಿ ಒಂದು ವೇಳೆ ನಾನು ಮಾತಾಡಬೇಕು, ನಾನು ಫ್ರೀಯಾಗಿ ಹೇಳಬೇಕು ನನ್ನ ಸಮಸ್ಯೆಗಳಂತ ಅವರಿಗೆ ಸಮಸ್ಯೆ ಇರುವಾಗ, ವಿಲ್ ಆಲ್ಸೋ ಹ್ಯಾವ್ ಎ ಲೇಡಿ ಕೌನ್ಸಿಲರ್, ಅವರು ಅವ್ರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ವಿಶೇಷವಾಗಿ ಮಹಿಳೆಯರಿಗೆ ನಾವು ಯೋಚನೆ ಮಾಡಬೇಕಾದ್ರೆ ಕೆಲವೊಂದು ಅಫ್ಕೋರ್ಸ್ ಕೋರ್ಸ್ಗಳು ಅವ್ರಿಗೆ ಸೂಟ್ ಆಗಿರುವಂಥದ್ದು ಇರುತ್ತೆ, ಬಿಕಾಸ್ ದೇ ಮೈಟ್ ಹ್ಯಾವ್ ಎ ಡಿಫರೆಂಟ್ ಸಾರ್ಟ್ ಆಫ್ ಅನ್ ಆಪ್ಟಿಟ್ಯೂಡ್. ನಾವು ಆಪ್ಟಿಟ್ಯೂಡ್ ಅನ್ನು ತಿಳ್ಕೊಂಡು ವಿಷಯದಲ್ಲಿ ಈಗ ನಮ್ಮ ಪ್ರೊಫೆಸರ್ ಅವರು ಹೇಳಿದ ಹಾಗೆ ದೇರ್ ಆರ್ ವೇರಿಯಸ್ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳ್ತಾರೆ, ಸುಮಾರು ಟೆಸ್ಟ್ಗಳಿವೆ. ಅದರಲ್ಲೂ ಡಿಬೇಟ್ ಇರಬಹುದು ಅಂದ್ರೆ ಇದು ನಿಜನ ಇದು ಕರೆಕ್ಟಾ ಇಲ್ಲ ಅಂತ. ಬಟ್ ಅಟ್ ಲೀಸ್ಟ್ ದೇ ಆರ್ ಪಾಯಿಂಟರ್, ಒಂದು ದಿಕ್ಸೂಚಿತ, ನಿಮ್ ಪರ್ಸನಾಲಿಟಿ ಅಂತದ್ದು ನೀವಿರುವ ಈ ಸ್ಟೇಜ್ ಅಲ್ಲಿ ವಾಟ್ ಈಸ್ ಯುವರ್ ಟೈಪ್ ಆಫ್ ಪರ್ಸನಾಲಿಟಿ, ನೀವು ಟೈಪ್ ಎನಾ ಟೈಪ್ ಬಿನ, ನೀವು ಈ ಕೋರ್ಸ್ಗಳಿಗೆ ಸೂಟ್ ಆಗ್ತೀರಾ ಅಥವಾ ಇದಕ್ಕೆ ಸೂಟ್ ಆಗ್ತೀರಾ. ಉದಾಹರಣೆಗೆ ಅಗೇನ್ ನಾನು ಮಹಿಳಾ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಿರೋದ್ರಿಂದ, ಅವರಿಗೆ ಒಂದು ಕೋರ್ಸ್ ಅಲ್ಲಿ ಸೇರಬೇಕಾದ್ರೆ ತಂದೆ ತಾಯಿಗಳು ಬಹುಶಃ ನೋಡ ಊರ ಹತ್ತಿರ ಇರುವ ಕಾಲೇಜ್ ಯಾವುದು ಅಥವಾ ನಮಗೆ ಪರಿಚಯ ಇರುವವರು ಯಾರಾದ್ರೂ ಇದ್ರೆ ಸ್ವಲ್ಪ ದೂರ ಕಳಿಸೋಣ, ಅವ್ರ ಮನೆಯಲ್ಲಿದ್ದು ಓಡ್ಕೊಳ್ತಾರೆ, ಅಥವಾ ಇವರ ಅಥವಾ ಇವರ ಅಣ್ಣ ಮಾಡಿದ್ದಾರೆ, ತಂಗಿ ಮಾಡಿದ್ದಾರೆ, ಅಥವಾ ಯಾರೋ
ಸಂಬಂಧಿಕರು ಮಾಡಿರೋ ಕೋರ್ಸ್ ಅದೇ ಮಾಡಿಬಿಡ್ಲಿ ಸಾಕು, ಈ ರೀತಿ ಒಂದು ಡಿಸಿಷನ್ಸ್ ಬೇಡ. ಡಿಸಿಷನ್ಗಳನ್ನು, ನಿರ್ಣಯಗಳನ್ನು ನಾವು ಒಂದಷ್ಟು ಪ್ಯಾರಾಮೀಟರ್ಸನ್ನು ಸೈಕೋಮೆಟ್ರಿಕ್ ಟೆಸ್ಟ್ ಮೂಲಕ ಆಗಲಿ, ಕೌನ್ಸಿಲಿಂಗ್ ಮೂಲಕ ಆಗಲಿ, ಅವರು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ನಾವು ಕೇಂದ್ರದ ಮೂಲಕ ಮಾಡ್ತೀವಿ. ಸೊ ನಮ್ಮ ಕೌನ್ಸಿಲರ್ಗಳ ಕಡೆ ಸುಮಾರು ಸೈಕೋಮೆಟ್ರಿಕ್ ಟೆಸ್ಟ್ಗಳನ್ನು ನಾವು ಅವ್ರ ಕೈಯಲ್ಲಿ ಕೊಡ್ತೀವಿ. ಈಗಾಗಲೇ ಕೆಲವೊಂದು ಟೆಸ್ಟ್ಗಳನ್ನ ನಾವು ವಿ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್. ಸೊ ಈ ಕೆಲವು ಟೆಸ್ಟ್ಗಳನ್ನ ಅವ್ರ ಮುಂದೆ ಇಟ್ಟು ಅವ್ರಿಗೆ ಯಾವ ರೀತಿಯ ಅವರಿಗೆ ಕೇಪಬಿಲಿಟಿ ಇದೆ ಅದನ್ನು ಅಸೆಸ್ ಮಾಡಿ ಅವರಿಗೆ ಒಂದು ಗೈಡೆನ್ಸ್ ಕೊಡೋದು. ಅದರ ಜೊತೆಗೆ ಮಹಿಳೆಯರಿಗೆ ಒಂದು ವೇಳೆ ಇಫ್ ದೇರ್ ಇಸ್ ಅ ಗರ್ಲ್ ಇನ್ ಅ ಸ್ಮಾಲ್ ಹಳ್ಳಿಯಲ್ಲಿ ಇರುವವರು ಇದ್ರೆ ಅವ್ರಿಗೆ ನೀವು ಈ ಕಡೆ ಹೋಗಿ ನೀವು ಓದಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಅಲ್ಲಿ ಹಾಸ್ಟೆಲ್ ಸೌಲಭ್ಯ ಇದೆ, ಅಲ್ಲಿ ಬೇರೆ ಬೇರೆ ಸೌಲಭ್ಯಗಳಿದೆ, ನಿಮ್ಮ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ಊರುಗಳ ಇಂದ ಹೋಗಿರೋರು ಅಲ್ಲೂ ಇದ್ದಾರೆ ಅನ್ನೋ ಮಾಹಿತಿ ಸಹ ನಾವು ಇದರ ಮೂಲಕ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಸರ್, ಹೆಣ್ಮಕ್ಳ ಬಗ್ಗೆ, ಮಹಿಳಾ ವಿದ್ಯಾರ್ಥಿನಿಯರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಅದ್ರ ಜೊತೆಗೆ ನೀವು ಇನ್ನೊಬ್ರು ವಿದ್ಯಾರ್ಥಿ ಬಗ್ಗೆ, ಕೆಆರ್ಪುರಮಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಸೊ ಈಗ ಫಿಸಿಕಲಿ ಚಾಲೆಂಜ್ ಆಗಿರೋರಿಗೆ ಏನಾದ್ರೂ ಸ್ಪೆಷಲ್ ರೆಕಗ್ನೇಷನ್ ಮತ್ತೆ ಇದೆಯಾ ಇದರಲ್ಲಿ, ಯೋಜನೆಗಳಲ್ಲಿ? ಇದು ತುಂಬಾ ಮುಖ್ಯವಾದದೊಂದು ಪ್ರಶ್ನೆ. ನಾವು ಫಿಸಿಕಲಿ ಡಿಸೇಬಲ್ಡ್, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ನ್ಯಾಸ್ಕಾಮ್ ಫೌಂಡೇಶನ್ ಅವ್ರ ಮೂಲಕ ಒಂದು ನಾವು ಪ್ರಯತ್ನ ಮಾಡ್ತಿದ್ವಿ, ಈಗ ಪ್ರಾರಂಭ ಮಾಡಿದ್ವಿ. ಅವರಿಗೆಲ್ಲ ನಾವು ವೃತ್ತಿ ಆಧಾರಿತ ತರಬೇತಿಗಳನ್ನು ಕೊಡಬೇಕು. ಅದು ಕೂಡ ಅವರಿಗೆ ಈ ಪ್ರೋಗ್ರಾಂನಲ್ಲಿ ನಮ್ಮ ಯೂತ್ ಎಂಪವರ್ಮೆಂಟ್ ಕೇಂದ್ರದ ಮೂಲಕ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಎಂಥ ಕೋರ್ಸ್ಗಳನ್ನು ನೀಡಬೇಕು. ಬಿಕಾಸ್ ಫಿಸಿಕಲ್ ಡಿಸೆಬಿಲಿಟಿ ಅನ್ನೋದು ತುಂಬಾ ಡೈವರ್ಸ್ ಆಗಿರೋದಂಥದ್ದು. ಮೋಟರ್ ಡಿಸಬಿಲಿಟಿ ಇರ್ಬೋದು, ಅಥವಾ ನಿಮಗೆ ಆಟಿಸ್ಟಿಕ್ ಡಿಸಬಿಲಿಟೀಸ್ ಇರ್ಬೋದು, ಅಥವಾ ಬೇರೆ ಬೇರೆ ತರ ಡಿಸಬಿಲಿಟೀಸ್ ಇರ್ಬೋದು. ಇದನ್ನೆಲ್ಲ ಅಡ್ರೆಸ್ ಮಾಡಕ್ಕೆ ನಾವು ನ್ಯಾಸ್ಕಾಮ್ ಫೌಂಡೇಶನ್ ಅವ್ರ ಜೊತೆಗೆ ಈಗಾಗಲೇ ಒಂದು ರೌಂಡ್ ಆಫ್ ಇದಾಗಿದೆ. ಮುಂದಿನ ವರ್ಷದಲ್ಲಿ ನಾವು ಬಹುಶಃ ಒಂದು 400 ಜನರಿಗೆ ನಾವು ಟಾರ್ಗೆಟ್ ಮಾಡ್ತಿದ್ವಿ. ನ್ಯಾಸ್ಕಾಮ್ ಫೌಂಡೇಶನ್ ಅವರು ಬರ್ತಾ ಇದ್ದಾರೆ. ವಿವಿಧ ಸಂಸ್ಥೆಗಳಿವೆ, ಬೆಂಗಳೂರಲ್ಲಿ ಸುಮಾರು ಸಂಸ್ಥೆಗಳಿವೆ ಟ್ರೈನಿಂಗ್ ಕೊಡಲಿಕ್ಕೆ. ರೀಸೆಂಟ್ ಆಗಿ ನಮಗಿರೋ ಮಾಹಿತಿ ಸುಮಾರು ಒಂದು 600 ಜನ, ಇವರೆಲ್ಲ ಫಿಸಿಕಲಿ ಡಿಸೇಬಲ್ಡ್ ಅಲ್ಲ, ಬಟ್ ಗ್ರಾಮೀಣ ಭಾಗಗಳಲ್ಲಿ ಒಂದು 600 ವಿದ್ಯಾರ್ಥಿಗಳನ್ನ ನಾವು IBM ಅಲ್ಲಿ ಉದ್ಯೋಗ ಕೊಡಿಸೋಕ್ಕೆ ಸಾಧ್ಯ ಆಯಿತು. ಇದು ಬಿಕಾಸ್ ಕೆಲವೊಂದು ಪ್ರಿನ್ಸಿಪಲ್ಗಳು ತೆಗೆದುಕೊಂಡಿರುವ ಒಂದು ಹೆಚ್ಚಿನ ಇಂಟ್ರೆಸ್ಟ್. IBM ಅವರೆಲ್ಲರಿಗೆ ವಿಶೇಷವಾಗಿ ಒಂದು ಕೋರ್ಸ್ ನಡೆಸಿದ್ದಾರೆ. ಆ ಕೋರ್ಸ್ ಅಲ್ಲಿ ಸುಮಾರು 1000 ಮಂದಿಗೆ ಕೋರ್ಸ್ ಅನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಅದರಲ್ಲಿ 600 ಜನರಿಗೆ ಅವರು ಈಗಾಗಲೇ ಆಫರ್ ಲೆಟರ್ಸ್ ಕೊಟ್ಟು ಅವರು IBM ಅಲ್ಲಿ ಸೇರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರೆಲ್ಲ ಸಣ್ಣ ಸಣ್ಣ ಹಳ್ಳಿಗಳಿಂದ, ಚಿಕ್ಕ ಚಿಕ್ಕ ಗ್ರಾಮಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳು. ಬಾಗಲಕೋಟೆ ಡಿಗ್ರಿ ಕಾಲೇಜು, ನರಗುಂದ ಡಿಗ್ರಿ ಕಾಲೇಜು, ಈ ರೀತಿ ಡಿಗ್ರಿ ಕಾಲೇಜ್ಗಳಲ್ಲಿ ಕೋರ್ಸ್ಗಳು ಪ್ರಾರಂಭ ಆಗಿದೆ ಈಗಾಗಲೇ. ಮುಂದಿನ ವರ್ಷದಲ್ಲಿ ನಾವು ಈ ಕೇಂದ್ರಗಳ ಮೂಲಕ ಹೆಚ್ಚಿನ ಕಾಲೇಜ್ಗಳಲ್ಲಿ ಇಂಥ ಕೋರ್ಸ್ಗಳನ್ನು ಸೇರಿಸಬೇಕಂತ ಒಂದಿದೆ. ಉದಾಹರಣೆ, ಇನ್ನೊಂದು ನನಗೆ ವರ್ಕ್ಶಾಪ್ ಅಲ್ಲಿ ಗೊತ್ತಾಗಿರೋದು, ಕೆಲವೊಂದು ವಿಷಯಗಳು ಹೇಗಿರುತ್ತೆ ಅಂದ್ರೆ, ಈಗ ಬಾಗಲಕೋಟೆ, ಬೆಳಗಾವಿ ಈ ಭಾಗದಲ್ಲಿ ಹೆಚ್ಚಿನ ಇದು ಅಗ್ರಿಕಲ್ಚರ್ ಆಪರೇಷನ್ ಆಗಿರೋದು ಕಬ್ಬಿನಲ್ಲಿ, ಆದರೆ ಶುಗರ್ ಟೆಕ್ನಾಲಜಿ ಕೋರ್ಸ್ಗಳಿಲ್ಲ. ಸೊ ಈ ರೀತಿ ಇಂಬ್ಯಾಲೆನ್ಸಸ್ ಇದೆ ನಮ್ಮಲ್ಲಿ ಕೆಲವು ಕಡೆ. ಇವೆಲ್ಲ ನಮಗೆ ಈ ಕೇಂದ್ರದ ಮೂಲಕ ಗೊತ್ತಾಗುತ್ತೆ. ನಾವು ಇಂಡಸ್ಟ್ರಿ ಜೊತೆಗೆ ಮಾತಾಡಿದಾಗ ಅವರೆಲ್ಲ ಹೇಳ್ಬೋದು ನಮಗೆ, ಶುಗರ್ ಟೆಕ್ನಾಲಜಿ ಕೋರ್ಸ್ ಮೈಸೂರಲ್ಲಿದೆ, ಮಂಡ್ಯ ಬಹುಶಃ ಬಿಕಾಸ್ ಇಟ್ ಇಸ್ ಆಲ್ಸೋ ಶುಗರ್ ಬೆಲ್ಟ್ ಅಲ್ಲಿದೆ, ಬಟ್ ಆ ಭಾಗದಲ್ಲಿಲ್ಲ. ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈಗ ಪ್ರಯತ್ನ ಮಾಡ್ತೀವಿ. ಸೊ ಈ ರೀತಿ ಒಂದು ಕಾನ್ಸ್ಟೆಂಟ್ ಎಫರ್ಟ್ ಕಮ್ಯುನಿಕೇಶನ್ ನಮ್ಮಲ್ಲಾಗತ್ತೆ. ಇದರಲ್ಲಿ ಮಹಿಳೆಯರು, ವಿಕಲಚೇತನರು ಎಲ್ಲರಿಗೂ ಸಹ ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನ ಅವರಿಗೆ ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಸೆಂಟರ್ಸು ಒಳ್ಳೆ ಡೇಟಾ ಕಲೆಕ್ಷನ್ಗೆ ಒಂದು ಸೆಂಟರ್ ಆಗುತ್ತೆ ಫಾರ್ ದ ಗವರ್ಮೆಂಟ್, ಫಾರ್ ಗವರ್ನೆನ್ಸ್, ಯಾವ ಥರ ಮಾಡಬೇಕು, ಏನು ಬೇಕು, ಅಲ್ಲಿ ಲೋಕಲ್ ರಿಕ್ವೈರ್ಮೆಂಟ್ ಏನು, ನಮಗೆ ವಾಟ್ ಆರ್ ದಿ ಜನರಲ್ ಪ್ರಾಬ್ಲಮ್ಸ್ ಅನ್ನೋದೊಂದು ಡೇಟಾ ಕಲೆಕ್ಟ್ ಮಾಡೋದು. ಸರ್ ಹೇಳ್ದಂಗೆ ಭಾಳ ಸೈಂಟಿಫಿಕ್ ಅಪ್ರೋಚ್ ಮಾಡಿದರೆ ಇದೊಂದು ಬಹಳ ಯೂಸ್ಫುಲ್ ಆಗುತ್ತೆ. ಗವರ್ನೆನ್ಸ್ಗೂ ಭಾಳ ಪ್ಲಾನಿಂಗಿಗೂ ಚೆನ್ನಾಗುತ್ತೆ ಅನಿಸುತ್ತೆ. ದ ಡೇಟಾ ಸೆಂಟರ್ಸ್ ಕ್ಯಾನ್ ಆಕ್ಟ್, ಐ ಮೀನ್ ದೀಸ್ ಸೆಂಟರ್ಸ್ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಡೇಟಾ ಸೆಂಟರ್ಸ್ ಫಾರ್ ದಿ ಫಾರ್ ಇನ್ಫಾರ್ಮೇಶನ್ ಅನ್ಸುತ್ತೆ. ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಅಲ್ಲಿ ಏನು ಬೇಕು ಅನ್ನೋದು ಗೊತ್ತಾಗಿದ್ರೆ ಅಲ್ಲಿಗೆ, ಅಂದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ನಾವು ಇಲ್ಲಿ ಹುಡುಕಬಹುದು ಏನು ಬೇಕು ಅನ್ನೋದು ಗೊತ್ತಾದ್ರೆ. ಸರ್, ಒಟ್ಟಾರೆ ಅನಿರುದ್ಧ ಅವರೇ, ಯುವ ಸಬಲೀಕರಣದ ಗುರಿ ಏನು? ಯುವ ಸಬಲೀಕರಣ ಗುರಿ ನಾವು ಪ್ರಾರಂಭ ಮಾಡಿದ ಹಾಗೇನೆ ಅದೇ ಹಾದಿಯಲ್ಲಿ, ಒಬ್ಬ ಈಗ ಫಾರ್ ಇನ್ಸ್ಟೆನ್ಸ್ ನಮ್ಮ ಸಂವಿಧಾನದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ. ಸಮಾನವಾದಂತ ಒಂದು ಪ್ಲಾಟ್ಫಾರ್ಮ್ ಅನ್ನು ನಮ್ಮ ಸಂವಿಧಾನ ಕೊಡುತ್ತೆ. ಇದನ್ನ ಕಾರ್ಯರೂಪಕ್ಕೆ ತರುವುದೇ ನಮ್ಮ ಪ್ರಯತ್ನ, ಸರ್ಕಾರದ ಪ್ರಯತ್ನ ಇರಲಿ, ಎಲ್ಲ ಯೋಜನೆಗಳ ಪ್ರಯತ್ನ ಇರಲಿ.
ಸಬಲೀಕರಣವಿಲ್ಲದಿದ್ರೆ ಇವೆಲ್ಲ ಮಾಡೋದು ಕಷ್ಟ. ಸೊ ಸಬಲೀಕರಣ ಅಂದ್ರೆ ಇಟ್ ಕ್ಯಾನ್ ಬಿ ಇಂಡಿವಿಜುವಲ್ ಸೆಂಟ್ರಿಕ್, ಅವರ ವೈಯಕ್ತಿಕವಾಗಿ ಮಾನಸಿಕವಾಗಿ ಸಬಲೀಕರಣ ಮಾಡೋದು, ಸಾಮಾಜಿಕವಾಗಿ ಸಬಲೀಕರಣ ಮಾಡೋದು. ಸೊಸೈಟಿಯಲ್ಲಿ ಒಬ್ಬ ಮಹಿಳೆಯನ್ನು ನೋಡುವ ದೃಷ್ಟಿಕೋನ ಅಥವಾ ಒಬ್ಬ ವಿಕಲಾಂಗರನ್ನು ನೋಡೋದು, ಇವರಿಂದ ಏನಾಗುತ್ತೆ, ಇವರು ನಮಗೆ ಬರ್ಡನ್ ಆಗ್ತಾರೆ, ಇವರು ನಮ್ಮನ್ನು ನಂಬ, ಇಂಥವೆಲ್ಲ ನಾವು ತೆಗೆದು ಫೈಟ್ ಮಾಡಿ ಅವರಿಗೆ ಒಂದಷ್ಟು ಪ್ಲಾಟ್ಫಾರ್ಮ್ ಅನ್ನು ಕಲ್ಪಿಸೋದು, ಬಹುಶಃ ಅದೇ ಸಬಲೀಕರಣ. ಇದಕ್ಕೆಲ್ಲ ಆತ್ಮವಿಶ್ವಾಸ ಆಮೇಲೆ ಕೌಶಲ್ಯತೆ ಇವೆಲ್ಲ ಭಾಗಗಳು ಅಂತ ನನಗನ್ಸುತ್ತೆ. ಈ ಕಾರ್ಯಕ್ರಮದ ಮೂಲಕ ಶಿವಪ್ರಸಾದ್ ಅವರೇ, ನೀವು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಇದು ಒಂದು ಹೊಸ ಏನು ಇದು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಅಥವಾ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ಇಟ್ಸ್ ವೆರಿ ಯುನೀಕ್. ಇದು ಯಾಕೆ ಯುನೀಕ್ ಅಂತಂದ್ರೆ, ಇದು ಒಂದು 5 ವರ್ಷ ಇದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದರೆ ನಮ್ಮ ರಾಜ್ಯ ಇಟ್ ಕ್ಯಾನ್ ಬಿಕಮ್ ಅ ಮಾಡೆಲ್ ಟು ಅದರ್ ಸ್ಟೇಟ್ಸ್ ಅಂತ ನನಗನ್ಸುತ್ತೆ. ಬಿಕಾಸ್ ಇದೊಂದು ಮೇಜರ್ ನಮ್ಮ ದೇಶದ ಒಂದು ಪ್ರಾಬ್ಲಮ್ ಇದೆ. ಬಿಕಾಸ್ ನಮ್ಮಲ್ಲಿ ಸಾಕಷ್ಟು ಜನ ಮಿಡ್ಲ್ ಕ್ಲಾಸು ಇದ್ದರೂ ಸ್ಟಿಲ್ ದೇರ್ ಇಸ್ ಲಾಟ್ ಆಫ್ ಪಾವರ್ಟಿ, ಇನ್ನೂ ವಿಲೇಜ್ಗಳಿಂದ ಪೊಟೆನ್ಷಿಯಲ್ ಅದು ಯೂಸ್ ಆಗಿಲ್ಲ ಎಟ್ಸೆಟ್ರಾ. ಅದರಿಂದ ಇದನ್ನು ಯುವಕರು ಇದನ್ನು ಹುಡುಕ್ತಾ ಇದ್ದಾರೆ, ಅವರು ಹುಡುಕ್ತಾ ಇದ್ದಾರೆ, ಬಟ್ ಅವರಿಗೆ ವಿಷಯ ಸಿಗದೆ ಆ ಕಡೆ ಈ ಕಡೆ ಅವ್ರು ನೋಡ್ತಾ ಇದಾರೆ. ಸೊ ಇದೊಂದು ಗ್ರೇಟ್ ಆಪರ್ಚುನಿಟಿ. ಅದಕ್ಕೆ ಮಕ್ಕಳಿಗೆ ಏನು ಹೇಳೋದಂದ್ರೆ, ಈ ಕೇಂದ್ರಗಳನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿ. ಅಷ್ಟೇ ಅಲ್ಲ, ಅವರು ಯುಟಿಲೈಸ್ ಮಾಡ್ತಾ ಇದ್ರೆ ನಾವು ಅದನ್ನ ಚೆನ್ನಾಗಿ ರನ್ ಮಾಡಬೇಕಾಗತ್ತೆ. ಅವ್ರು ಸೊ ಅದರಿಂದ ಅವ್ರ ಕಡೆಯಿಂದನೂ ಇಂಟ್ರೆಸ್ಟ್ ಈ ವಿಷಯದ ಬಗ್ಗೆ ಬಂದರೆ ಇದು ಬಹಳ ಸಕ್ಸಸ್ಫುಲ್ ಆಗುತ್ತೆ ಅನಿಸುತ್ತೆ. ಮಕ್ಕಳು ಬರೀ ಈಗ ಸಣ್ಣ, ಅದನ್ನ ಹೇಳಿದ್ನಲ್ಲ ಅಲ್ಟಿಮೇಟ್ಲಿ ಸರ್ ಹೇಳ್ದಂಗೆ, ವಿ ಹ್ಯಾವ್ ಟು ಟೀಚ್ ದೆಮ್ ಟು ಡ್ರೀಮ್ ಬಿಗ್. ಅವ್ರು ಒಂದ್ಸತಿ ಡ್ರೀಮ್ ಬಿಗ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ದೇ ಸ್ಟಾರ್ಟ್ ಲುಕಿಂಗ್ ಫಾರ್ ಇಟ್. ಅದು ಹುಡುಕಕ್ಕೆ ಶುರು ಮಾಡ್ತಾರೆ ಅವರು. ಅದು ಹುಡುಕಕ್ಕೆ ಶುರು ಮಾಡಿದರೆ ನಾವು ಏನು ಕೊಡಬೇಕು ಅನ್ನೋದು ನಮಗೂ ಗೊತ್ತಾಗುತ್ತೆ. ಸೊ ದಟ್ ಕಾಂಬಿನೇಷನ್, ಯುವಕರು ಇಂಟ್ರೆಸ್ಟ್ ತೋರಿಸಿದಾಗ ಈಗ ರಾಜ್ಯದ ಕಾರ್ಯಕ್ರಮಕ್ಕೂ ಅದೊಂದು ಸ್ಟ್ರೆಂತ್ ಕೊಡುತ್ತೆ ಐ ಥಿಂಕ್. ಆದ್ದರಿಂದ ಅವರು ಅದನ್ನ ಇದನ್ನೆಲ್ಲ ಮಕ್ಕಳು ಚಿಕ್ಕದಾಗಿ ಯೋಚನೆ ಮಾಡೋದ್ ಬದಲು ದೊಡ್ಡ ಯೋಚನೆ ಮಾಡಿ ಇದರ ಇಂಥ ಒಂದು ಆಪರ್ಚುನಿಟೀಸ್ ಏನು ಗೌರ್ಮೆಂಟ್ ಕೊಡುತ್ತೆ ಅದನ್ನ ಉಪಯೋಗಿಸ್ಕೊಂಡು ಅದ್ಭುತವಾದ ವ್ಯಕ್ತಿಗಳಾಗಲಿ, ಹ್ಯೂಮನ್ ಬೀಯಿಂಗ್ಸ್ ಆಗಲಿ ಅನ್ನೋದೇ ಇದು ಮೇನ್ ಇಂಟೆನ್ಷನ್ ಅನ್ಸುತ್ತೆ. ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ ಈ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ತಲುಪಿದ್ರೆ ಅದರಿಂದ ಉಂಟಾಗುವಂತಹ ಸಂತೋಷವೇ ಬೇರೆ. ಗೊತ್ತಾಗ್ತಾ ಇದೆ ನೀವೆಲ್ಲರೂ ಎಷ್ಟೊಂದು ಪ್ರಯತ್ನವನ್ನ ನಡೆಸ್ತಾ ಇದ್ದೀರಾ ಅಂತ. ಈ ಪ್ರಯತ್ನಕ್ಕೆ ಚಂದನ ವಾಹಿನಿಯ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲರ ಪರವಾಗಿ, ಹೆಚ್ಚಿಗೆ ಪೋಷಕರ ಪರವಾಗಿ, ಯುವಕರ ಪರವಾಗಿ ನಿಮಗೆ ಶುಭವಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಚಂದನ ವಾಹಿನಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಈ ಒಂದು ಮಾಹಿತಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಯುವ ಸಬಲೀಕರಣ. ಯುವ ಸಬಲೀಕರಣದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮಗೋಸ್ಕರ ಪ್ರಸ್ತುತ ಪಡಿಸ್ತೀವಿ ಡಿಡಿ ಚಂದನದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.